ಗುರುತೇಜ್ ಅವರೇ ಕಿರಣ್ ರಾಜ್ ಅವರೇ ನಮಸ್ತೆ ನಮಸ್ತೆ ಸರ್ ಈಗ ಚಿತ್ರವನ್ನು ಮಾಡೋದು ಒಂದು ಕೆಲಸ ಆದರೆ ಆ ಚಿತ್ರಕ್ಕೆ ಪ್ರೇಕ್ಷಕರನ್ನು ಕರ್ಕೊಂಡು ಬರೋದು ಇನ್ನೊಂದು ದೊಡ್ಡ ಕೆಲಸ ಅಲ್ವಾ ಅಥವಾ ಆ ಚಿತ್ರವನ್ನು ಪ್ರೇಕ್ಷಕರ ಹತ್ರ ತಗೊಂಡು ಹೋಗೋದು ದೊಡ್ಡ ಕೆಲಸವೇ ಆದರೆ ಸ್ವಲ್ಪ ಬ್ರ್ಯಾಂಡ್ಸ್ ಇರೋ ಒಂದು ಚಿತ್ರವನ್ನು ತೊಗೊಂಡ್ರೆ ಅಂದರೆ ಬ್ರ್ಯಾಂಡೆಡ್ ಹೀರೋನೋ ಅಥವಾ ಸ್ಟಾರ್ ಹೀರೋನೋ ಹೀರೋಯಿನ್ನು ಡೈರೆಕ್ಟರು ಈ ರೀತಿ ಅಥವಾ ಪ್ರೊಡಕ್ಷನ್ ಹೌಸು ಈ ರೀತಿಯ ಒಂದು ಕಾಂಬಿನೇಷನ್ ಇದ್ದಾಗ ಓಪನಿಂಗ್ ಡೇಯಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಓಪನಿಂಗ್ ಗ್ಯಾರಂಟಿ ಅಂತ ಹೇಳಬಹುದು ಸೊ ಈ ಬ್ರ್ಯಾಂಡ್ ಅನ್ನೋ ಒಂದು ಪದವನ್ನು ಇಟ್ಕೊಂಡು ಕೆಲವು ಪ್ರಶ್ನೆಗಳನ್ನ ತಂದಿದ್ದೀನಿ ಜಸ್ಟ್ ಸಿ ನೀವು ಹೇಗೆ ಯೋಚನೆ ಮಾಡ್ತೀರಿ ಆ ಒಂದು ಟಾಪಿಕ್ನ ಅಂಡ್ ನಿಮ್ಮ ನಿಮ್ಮ ವೃತ್ತಿಗಳಲ್ಲಿ ಅದು ಹೇಗೆ ಸೂಕ್ತವಾಗಿರುತ್ತೆ ಅಂತ ನೀವು ಸೆಲ್ಫ್ ಮೇಡ್ ಬ್ರ್ಯಾಂಡ್ ಅಂತ ಒಂದು ಹಾಡನ್ನೇ ಮಾಡಿದ್ರಿ ಅಲ್ವಾ ಇಟ್ ವಾಸ್ ಅಡಿಯೋ ಬಟ್ ಯಾವ ಚಿತ್ರದಲ್ಲೂ ಬಂದಿದ್ದಲ್ಲ ಇಟ್ ವಾಸ್ ಅನ್ ಇದು ಒಂದೇ ಹಾಡ್ ಮಾಡಿದ್ದು ಅಲ್ವಾ ವಾಟ್ಸ್ ನೀಡ್ ಫಾರ್ ದಟ್ ಸಿ ಈಗ ನಾನು ಯಾರಾದರೂ ಕಾಸ್ಟ್ ಮಾಡಬೇಕು ಅಂದಾಗ ದೇರ್ ಆರ್ ಸರ್ಟನ್ ಕ್ವಶನ್ಸ್ ಅರೌಂಡ್ ಇವ್ರನ್ನ ಹಾಕೋಬೋದಾ ಇವ್ರನ್ನ ಹಾಕೊಂಡ್ರೆ ಹೆಂಗೆ ಕಾಣ್ತಾರೆ ಅಥವಾ ಈಸ್ ಹಿ ಸೂಟೇಬಲ್ ಫಾರ್ ದ್ಯಾಟ್ ಮಾ ಸ್ಕೇಲ್ ಸೊ ಇದ್ದಿದ್ದು ಏನು ಅಂತಂದ್ರೆ ನಾನು ಟೆಲಿವಿಷನ್ ಮಾಡ್ತಾ ಇದ್ದೀನಿ ನನ್ಗೆ ನನಗೆ ಏನು ಪ್ಲಾಟ್ಫಾರ್ಮ್ ಇದೆ ಆ ಪ್ಲಾಟ್ಫಾರ್ಮಲ್ಲಿ ಆಸ್ ಅನ್ ಆಕ್ಟರ್ ಆಸ್ ಅನ್ ಆರ್ಟಿಸ್ಟ್ ನನಗೆ ಫುಲ್ ಫ್ಲೆಜ್ ಪ್ಲಾಟ್ಫಾರ್ಮ್ ಸಿಕ್ತಿದೆ ಬಟ್ ಸಿನಿಮ್ಯಾಟಿಕ್ ಅಂತ ಬಂದಾಗ ಅಥವಾ ಸಿನಿಮಾ ಅಂತ ಬಂದಾಗ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಏನಿರುತ್ತೆ ಬಿಕಾಸ್ ಒಂದು ಸೋಲೋ ಪರ್ಸನ್ ಶುಡ್ ಬಿ ಕೇಪಬಲ್ ಆಫ್ ಪುಲಿಂಗ್ ದ ಕ್ರೌಡ್ ಟು ದ ಥಿಯೇಟರ್ ಸೊ ಆ ಒಂದು ಚಾಮ್ ಅಂತ ಹೇಳ್ತಾರಲ್ಲ ಟು ಅಟ್ರಾಕ್ಟ್ ಪೀಪಲ್ ದಟ್ ಈಸ್ ಸಮಥಿಂಗ್ ಬಿಗ್ ಬಟ್ ಆ ಎಕ್ಸ್ಪೆರಿಮೆಂಟ್ ನನ್ನ ಮೇಲೆ ಮಾಡೋರು ಯಾರು ಅಥವಾ ನಾನೊಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಹೌದು ನಾನು ಈ ಥರ ಮಾಡಿದ್ರೆ ಈ ಥರ ಕಾಣ್ತೀನಿ ಅಂತ ತೋರಿಸೋದಕ್ಕೆ ನನ್ನ ಹತ್ರ ಏನಿದೆ ಸೊ ನನಗೆ ಆ ಟೈಮಲ್ಲಿ ಒಂದಷ್ಟು ಮೂವಿ ಆಫರ್ಸ್ ಏನು ಬರ್ತಿತ್ತು ಎಲ್ಲ ಮೂವಿ ಆಫರ್ಸು ಕೊಡ್ತಿದ್ದಾರೆ ಅದ್ರ ಜೊತೆಗೆ ಒಂದು ಸ್ಟೇಟ್ಮೆಂಟು ಹೇಳ್ತಿದ್ದಾರೆ ಇವ್ರು ಹಂಗೆ ಹೇಳ್ತಿದ್ದಾರೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಇವ್ರು ನಾಲ್ಕೊಂಡು ಸಿನಿಮಾ ಸೊ ಆ ಥರ ಒಂದಷ್ಟು ಡೌಟ್ಸ್ ಇತ್ತು ಜಸ್ಟ್ ಟು ಕ್ಲಾರಿಫೈ ಎವ್ರಿ ಒನ್ಸ್ ಡೌಟ್ ಹೌ ಲುಕ್ ಆನ್ ಅ ಬಿಗ್ ಸ್ಕೇಲ್

ಇದನ್ನ ಕೋರ್ಸ್ ಐ ನ್ಯೂ ದಟ್ ದಟ್ ವುಡ್ ಬೀನ್ ದ ರೀಸನ್ ಬಟ್ ದಿ ಅದರ್ ಥಿಂಗ್ ದಟ್ ಐ ಆಲ್ಸೋ ವಾಂಟ್ ಟು ಟೇಕ್ ಅವೇ ಫ್ರಮ್ ದಟ್ ಇಸ್ ಸರ್ ಈಗ ಯಾವುದೇ ಒಬ್ಬ ಒಬ್ಬ ನಟ ಎಸ್ಪೆಷಲಿ ಓಕೆ ಒಬ್ಬ ನಿರ್ದೇಶಕ ನನ್ಗೆ ಒಂದು ಒಳ್ಳೆ ಕಥೆ ಕೊಡ್ತಾನೆ ಒಳ್ಳೆ ಚಿತ್ರವನ್ನ ಕೊಡ್ತಾನೆ ಅದರಿಂದ ನಾನು ಎಸ್ಟಾಬ್ಲಿಷ್ ಆಗ್ತೀನಿ ಅನ್ನೋದನ್ ಐ ಥಿಂಕ್ ದಟ್ ಇಸ್ ಪಾಸೆ ಈಗ ತಮ್ಮ ಬ್ರ್ಯಾಂಡ್ ಅನ್ನ ತಾವೇ ಎಸ್ಟಾಬ್ಲಿಷ್ ಮಾಡ್ಕೋಬೇಕಾಗಿರೋ ಅನಿವಾರ್ಯ ಇದೆ ಅಲ್ವಾ ಹೌದು ಸರ್ ವಿರ್ ಇನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವೇರ್ ವಿರ್ ಸೆಲಿಂಗ್ ಅ ಪ್ರಾಡಕ್ಟ್ 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 ಕ್ಯಾನ್ ಬಿ ಬಿ ಮೈ ಸೊ ಏನೇ ಇದೊಂದು ಮಾರ್ಕೆಟಿಂಗ್ ಇದು ಏನೇ ಆದರೂ ಲೈಕ್ ವಾಟ್ ದೇ ವಾಂಟ್ ಆರ್ ಐಡಿಯಾ ಇಸ್ ಟು ಪ್ರೊವೈಡ್ ಟು ದೆಮ್ ಸೊ ಬೇಸಿಕ್ ಇದು ಲೈಕ್ ತುಂಬಾ ಬೇಸಿಕ್ ಮಾರ್ಕೆಟಿಂಗ್ ಅನ್ನೋದು ನೀವು ಹೇಳಿದ್ರಲ್ಲ ಒಂದು ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಮಾರ್ಕೆಟಿಂಗ್ ಬ್ರ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದಟ್ ಇಸ್ ದಟ್ ಬ್ರ್ಯಾಂಡ್ ಹೋಲ್ಸ್ ದ ಕ್ರೆಡಿಬಿಲಿಟಿ ಟು ಸೆಲ್ ದಟ್ ಪ್ರಾಡಕ್ಟ್ ಸೊ ಈ ಎಲ್ಲ ಐಡಿಯಾ ನನಗೆ ಗೊತ್ತಿತ್ತು ಸಿ ನಾನು ಹೇಳಿದಾಗ ಎಸ್ಟಾಬ್ಲಿಷ್ ಆಗಿದ್ದೆ ಸಿನಿಮಾದಲ್ಲಿ ಬಟ್ ವಾಸ್ ನಾಟ್ ಮೈ ಏಮ್ ದಟ್ ವಾಸ್ ಮೈ ಸ್ಟೆಪ್ ಬಿಕಾಸ್ ನನಗೆ ಗೊತ್ತು ನಾನು ಹೌದು ಸೀರಿಯಲ್ ಎಸ್ಟಾಬ್ಲಿಷ್ ಆಗಿದ್ದೆ ಸೊ ನನಗೆ ಸಿನ್ಮಾ ಮಾಡಬೇಕು ಅಂತ ಮನೆಯಿಂದ ಹೊರಟಾಗ್ಲೂ ಅದೇ ಕನ್ಸಿತ್ತು ಬಟ್ ನಂಗೆ ಸಿನಿಮಾ ಕೊಡೋರು ಯಾರು ಯಾಕೆ ಕೊಡ್ತಾರೆ ಆ ಎಲ್ಲ ಪ್ರಶ್ನೆ ಇತ್ತು ಸೊ ಐ ವಾಸ್ ವೆರಿ ಕ್ಲಿಯರ್ ನಾನು ನನ್ನ ಸ್ಕಿಲ್ಸ್ನ ಫಸ್ಟ್ ಪ್ರೂವ್ ಮಾಡ್ಕೋಬೇಕು ಆ ಸ್ಕಿಲ್ ನೋಡಿದಾಗ್ಲೂ ಆಲ್ ಆಫ್ ಆ ಸಡನ್ ಯಾವುದೊಂದು ದೊಡ್ಡ ಸಿನಿಮಾ ಬರಲ್ಲ ಇಟ್ ವಿಲ್ ಟೇಕ್ ಟೈಮ್ ಅಂತ ನನಗೆ ಆ ಕ್ಲಾರಿಟಿ ತುಂಬ ಆಯಿತು ಸೊ ಫಸ್ಟ್ ಐ ಚೋಸ್ ವಿಚ್ ಇಸ್ ದ ನಿಯರೆಸ್ಟ್ ಆಪ್ಷನ್ ಟು ಗೆಟ್ ಇನ್ ಟು ದ ಇಂಡಸ್ಟ್ರಿ ಸೊ ನಾನು ಒಂದಷ್ಟು ಸರ್ವೆ ಮಾಡ್ಬೇಕಾದ್ರೆ ನನ್ಗೆ ಗೊತ್ತಾಯಿತು ಔಟ್ಸೈಡರ್ಸ್ಗೆ ಲೈಕ್ ಹೂ ಆರ್ ನಾಟ್ ಫ್ರಮ್ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಎರಡು ಆಪ್ಷನ್ ಇದೆ ಒಂದು ರಿಯಾಲಿಟಿ ಶೋ ಇನ್ನೊಂದು ಸೀರಿಯಲು ದಟ್ ಇಸ್ ಲೈಕ್ ವೆರಿ ಕನ್ವೀನಿಯಂಟ್ ವೇ ಟು ಗೆಟ್ ಇನ್ ಆ ಒಂದು ಪ್ಲಾಟ್ಫಾರ್ಮ್ ಸಿಗ್ಗ ದೆನ್ ಐ ಪ್ರೂವ್ ಮೈ ಸ್ಕಿಲ್ಸ್ ಅದರಿಂದ ಒಂದಷ್ಟು ಜನ ನನಗೆ ಪರಿಚಯ ಆಗ್ತಾರೆ ಐ ಮೀನ್ ನಾನು ಜನಕ್ಕೆ ಒಂದಷ್ಟು ಪರಿಚಯ ಆಗ್ತೀನಿ ಅಂಡ್ ದೆನ್ ಹೋಲ್ಡ್ ಪೊಸಿಷನ್ ವೆರ್ ಐ ಕ್ಯಾನ್ ಟ್ರೈ ಫಾರ್ ಫಿಲ್ ನಾನು ಸೀರಿಯಲ್ ಅಲ್ಲಿ ಸ್ವಲ್ಪ ಎಸ್ಟಾಬ್ಲಿಷ್ ಆದ ತಕ್ಷಣ ಜನ ಅದೇ ಹೇಳ್ತಿದ್ರು ಲೈಕ್ ಇದ್ರಲ್ಲಿ ಚೆನ್ನಾಗಿ ಬರ್ತಿದೆ ನಾನು ಇನ್ನೊಂದು ಹತ್ತು ವರ್ಷ ಕಂಟಿನ್ಯೂ ಮಾಡಿದ್ರು ಐ ಕ್ಯಾನ್ ಈಸಿಲಿ ಕಂಟಿನ್ಯೂ ಬಟ್ ನನಗೆ ಆ ಸತ್ಯ ಗೊತ್ತಿದೆ ಒನ್ಸ್ ಯು ಗೆಟ್ ಕಂಫರ್ಟ್ ಜಸ್ಟ್ ಗೆಟ್ಔಟ್ ಆಫ್ ದಟ್ ಪ್ಲೇಸ್ ಬಿಕಾಸ್ ಅಲ್ಲಿಗೆ ಗ್ರೋತ್ ನಿಂತು ಹೋಗುತ್ತೆ ಅಂಡ್ ಮೈ ಡ್ರೀಮ್ ಇಸ್ ಟು ಎಕ್ಸ್ಪ್ಲೋರ್ ಫಿಲ್ಮ್ಸ್ ಎಕ್ಸ್ಪ್ಲೋರ್ ಸಿನಿಮಾ ಈ ಟೆಕ್ನಿಕಲ್ ಇದರಲ್ಲಿ ಇನ್ ಟರ್ಮ್ಸ್ ಆಫ್ ಆಸ್ ಅನ್ ಆಕ್ಟರ್ ಆಲ್ಸೋ ಐ ವಾಂಟ್ ಟು ಪಾಲಿಷ್ ಮೈ ಸ್ಕಿಲ್ಸ್ ನಾನು ಎಷ್ಟು ಬೆಸ್ಟ್ ಮಾಡ್ಬೋದು ಏನು ಕ್ಯಾಲಿಬ್ರಲ್ ಮಾಡ್ಬೋದು ಅಂತ ನನಗೂ ನೋಡೋ ಆಸೆ ಇದೆ ಅದಕ್ಕೆ ನಮಗೆ ಖಂಡಿತವಾಗ್ಲೂ ಒಂದು ಇನ್ನೊಂದು ಪ್ಲಾಟ್ಫಾರ್ಮ್ ಬೇಕೇ ಬೇಕು ಸೊ ಅದಕ್ಕೆ ಫಸ್ಟ್ ನಂದು ಒಂದು ಪರಿಚಯನ ನಾನು ಜನಕ್ಕೆ ಮಾಡ್ಕೊಡ್ಬೇಕು ಆ ಒಂದು ಪರಿಚಯನೇ ನೆಕ್ಸ್ಟ್ ನನಗೆ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ ಐ ಲವ್ ಇಟ್ ಎಸ್ಪೆಷಲಿ ಆ ಹಾಡಿನ ಕಾನ್ಸೆಪ್ಟ್ ಎಲ್ಲ ನಿಮ್ದೇನಾ ಎಸ್ ಎಸ್ ಕಂಪ್ಲೀಟ್ಲಿ ಸರ್ ನಿರ್ದೇಶಕರ ಒಂದು ವಿಚಾರದಲ್ಲಿ ಬ್ರ್ಯಾಂಡ್ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಸೊ ಇಲ್ಲಿ ಇಲ್ಲಿ ಒಂದು ನನ್ನ ನಾನು ನೋಡಿದ ಪ್ರಕಾರ ನಿಮಗೆ ಗೊತ್ತಿರುತ್ತೆ ಇಂಡಸ್ಟ್ರಿ ಹೇಗೆ ಇದು ಒಂದು ಮಾಧ್ಯಮನೂ ಉದ್ಯಮನೂ ಹೌದು ಉದ್ಯಮ ಅಂತ ಒಂದು ಮೈಂಡ್ ಬಂದಾಗ ಅಲ್ಲಿ ಬ್ರ್ಯಾಂಡ್ ಅನ್ನೋದೊಂದು ಬಂದ್ಬಿಡುತ್ತೆ ಸೊ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಮೈಂಡಲ್ಲಿ ನಾನು ಆ್ಯಸ್ ಎ ಆಗಿ ಬಂದೆ ಒಂದಿಷ್ಟು ಸಿನಿಮಾಗಳಿಗೆ ಬರೆದೆ ಸೊ ನಾನು ಈ ಸಿದ್ಧ ಸೂತ್ರಗಳನ್ನು ಇಟ್ಕೊಂಡು ಸಿನಿಮಾ ಮಾಡಬಾರ್ದು ಅಥವಾ ಇನ್ನು ಯಾರ್ದೋ ಒಂದು ಅವರ ಏ ಯೋಚನೆಗೆ ನಾನು ಬಲಿಯಾಗಬಾರ್ದು ಅನ್ನೋದು ನನ್ನ ಫಾರ್ ಎಕ್ಸಾಂಪಲ್ ಈಗ ಒಂದು ಒಂದು ಪೇಟ ಮಾಡಿಕೊಂಡು ಇದು ಯಾರು ಆಗುತ್ತೆ ಅಂತ ಹಾಕೋದಕ್ಕೂ ತಲೆಗೆ ಪೇಟ ಮಾಡೋದಕ್ಕೂ ವ್ಯತ್ಯಾಸ ಇದೆ ಸೊ ಆ ಥರದಲ್ಲಿ ನಾನು ನನ್ನ ಸ್ಕ್ರಿಪ್ಟ್ ಮಾಡ್ತಾ ಇದ್ದಾಗೆ ನಾನು ಯಾರಾದರೂ ಆ ಹೀರೋಗೆ ಹೋಗಿ ಹೇಳಿ ಈ ಹೋಗಿ ಹೇಳಿ ಅಂತಂದ್ರೆ ನಾನು ಬಿಡ್ತಿದ್ದೆ ಸೊ ಈ ಕತೆಗೆ ಈ ಪಾತ್ರಕ್ಕೆ ಜೀವ ಕೊಡುವಂಥ ಆರ್ಟಿಸ್ಟ್ ಆಗಬೇಕು ಅವರು ಸೊ ಆ ಇದರಲ್ಲಿ ನಾನು ಹೋಗ್ತೀನಿ ಈ ಬ್ರ್ಯಾಂಡ್ ಅನ್ನೋದು ಓಕೆ ಆ ಒಂದು ಇದರ ಯೋಚನೆ ಮಾಡಿದಾಗ ಬ್ರ್ಯಾಂಡು ಬಿಸ್ನೆಸ್ಸು ಅಂತ ಬಂದಾಗ ಉದ್ಯಮ ಅಂತ ಬಂದಾಗ ಅದು ಆ ಥರದಲ್ಲಿ ಯೋಚನೆ ಮಾಡೋದು ತಪ್ಪಂತನೂ ನಾನು ಹೇಳಲ್ಲ ಸೊ ಸಿನಿಮಾ ಅಂತ ಬಂದಾಗ ಇದೊಂದು ಒಂದು ಕ್ರಿಯೇಟಿವ್ ಫೀಲ್ಡ್ ಹೌದು ಒಂದು ಮಾಧ್ಯಮ ಹೌದು ಸೊ ಆವಾಗ ನಾವು ಬರೀ ಆ ಬ್ರ್ಯಾಂಡನ್ನು ಯೋಚನೆ ಮಾಡ್ತಾ ಹೋದಾಗ ನಾವು ಏನು ವಿಷಯನ ಹೇಳಬೇಕು ಅಂದ್ಕೊಂಡು ಅದಕ್ಕೆ ಅಷ್ಟು ಮಟ್ಟಿಗೆ ಅದು ನ್ಯಾಯ ಕೊಡೋಕ್ಕೆ ಇಲ್ವ ಅನ್ನೋದು ಒಂದು ಡೌಟು ಕೇಳ್ತಾರೆ ಅದು ಈ ಮಾಧ್ಯಮ ಮತ್ತೆ ಉದ್ಯಮಲ್ಲೂ ಉದ್ಯಮ ಓಕೆ ಮಾಧ್ಯಮ ಈ ಮಾಧ್ಯಮದ ಮೂಲಕ ಗುರುತೇಜ್ ಅವರು ಏನನ್ನು ಹೇಳೋಕ್ಕೆ ಹೊಡ್ತಾ ಅಥವಾ ಹೊರಟಿದ್ದಾರೆ ನಾನು ಏನೋ ಒಂದು ದೊಡ್ಡ ಮೆಸೇಜ್ ಕೊಟ್ಟು ಬಿಡಬೇಕು ಸಿನಿಮಾದಲ್ಲಿ ಆ ಥರದೆಲ್ಲ ಇಲ್ಲ ನಿಮಗೆ ಸೊ ಇದೊಂದು ಎಂಟರ್ಟೈನ್ಮೆಂಟ್ ಆ ಎಂಟರ್ಟೈನ್ಮೆಂಟಲ್ಲಿ ಅಂಡರ್ ಕರೆಂಟಲ್ಲಿ ಏನೋ ಒಂದು ಮೆಸೇಜ್ ಪಾಸ್ ಆಗಿ ಆಗುತ್ತೆ ಅದು 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 ಯೂತ್ಗಿರ್ಬೋದು ಒಂದು ಫ್ಯಾಮಿಲಿಗಿರ್ಬೋದು ಮಕ್ಕಳಿಗಿರ್ಬೋದು ಯಾರಿಗೆ ಇರ್ಬೋದು ಅಥವಾ ಒಂದು ಸೋಷಿಯಲ್ ಆಗಿರ್ಬೋದು ಅದು ಒಂದು ಪ್ರತಿಯೊಂದು ಕಥೆಯಲ್ಲೂ ಒಂದು ಏನೋ ಒಂದು ಮೆಸೇಜು ಪಾಸ್ ಆಗುತ್ತೆ ಆ ಥರದ್ದೊಂದು ವಿಷಯ ಇದರಲ್ಲಿ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ಯೂರ್ಲಿ ಒಂದು ಎಂಟರ್ಟೈನ್ಮೆಂಟ್ ಅವಕ್ಕೆ ಏನಿದೆ ಅದ್ರ ಜೊತೇಲಿ ಏನೇನು ಸೂಕ್ಷ್ಮ ವಿಷಯಗಳನ್ನು ನಾವು ಹೇಳ್ಬೋದು ಎಲ್ಲೆಲ್ಲಿ ಸಾಧ್ಯತೆ ಇದೆ ಅವೆಲ್ಲ ಈ ಸಿನಿಮಾ ಈ ರಾನಿ ಸಿನಿಮಾದಲ್ಲಿದೆ ಸರಿ ಈಗ ಬಡ್ಡಿ ಸಿನಿಮಾ ಮೊದಲ ಚಿತ್ರವನ್ನು ನಿರ್ದೇಶಕ ನಾನು ಇಲ್ಲಿಂದ ಫೈ ಜಿ ಅಂತ ಒಂದು ಮಾಡಿದ್ದೆ ಓಕೆ 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 ಅದಕ್ಕೆ ಮುಂಚೆ ಸಾಕಷ್ಟು ಬೇರೆ ಅವ್ರಿಗೆ ಇಷ್ಟು ಕೆಲಸ ಮಾಡಿದ್ದೆ ಬರವಣಿಗೆಗಳ ಸರಿ 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 ಸೆವೆಂಟಿ ಏಯ್ಟೀನ್ ಇಯರ್ಸ್ ಆಯಿತು ಇಂಡಸ್ಟ್ರಿಗೆ ಬಂತು ಓಕೆ ಅಯ್ಯೋ ಸೀರಿಯಲ್ಸ್ ಅಲ್ಲಿ ಸುಮಾರು ಎಷ್ಟು ವರ್ಷ ನೀವು ಎಂಟು ವರ್ಷ ಏಟ್ ಇಯರ್ಸ್ ಸೊ ಇನ್ ದೀಸ್ ನೀವು ಹೊರಟಿದ್ದೇ ಚಲನಚಿತ್ರಕ್ಕೆ ಬರ್ಬೇಕು ಅಂತ ಅಲ್ವಾ ನೀವು ಆಯ್ದುಕೊಂಡ ದಾರಿ ಅದಕ್ಕೆ ಟಿವಿ ಸೀರಿಯಲ್ಸ್ ಅಂತ ಯು ಸ್ಪೆಂಡ್ ಏಟ್ ಇಯರ್ಸ್ ಬೈ ದೆನ್ ರೈಟ್ ಮುಂಚೆ ಎಂಟು ವರ್ಷ ಅಲ್ವಾ ವಾಸ್ ಫ್ರಸ್ಟ್ರೇಟಿಂಗ್ ಅಯ್ಯೋ ಫ್ರಸ್ಟ್ರೇಟಿಂಗ್ ಇನ್ ದ ಸೆನ್ಸ್ ಒಂದೇ ಏನ್ ಹೇಳ್ತಾರೆ ಅಂದ್ರೆ ಸೀರಿಯಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಗೆ ಅಂತ ಅಷ್ಟು ಸ್ಕೋಪ್ ಇರೋದಿಲ್ಲ ಬಿಕಾಸ್ ಮಾಡಿದ್ದೇನೆ ಪದೇ ಪದೇ ಮಾಡಬೇಕು ಚೌಕಟ್ಟಲ್ಲಾಗ್ಬಿಡುತ್ತೆ ಅಂಡ್ ಅಲ್ಲಿ ಬೇಕಾಗಿರೋ ಎಕ್ಸ್ಪ್ರೆಶನ್ಸ್ ಕೊಡಬೇಕು ತಪ್ಪಲ್ಲ ಆ ಮಾಧ್ಯಮದ ಅದು ಬೇಕಾಗಿದೆ ಅಂತ ಬಟ್ ರೊಟೀನ್ ಆಗ್ಬಿಡುತ್ತೆ ಮೊರಾಟೋನಸ್ ಆಗ್ಬಿಡುತ್ತೆ ಅಂಡ್ ಎಸ್ಪೆಷಲಿ ಬಿಕಾಸ್ ನಿಮ್ಮ ಎಂಡ್ ಗೋಲ್ ಇದ್ದಿದ್ದು ಫಿಲಮ್ಸ್ ಆದ್ರಿಂದ ಆ ಓ ನಿಟ್ಟಿನಲ್ಲಿ ಯಾಕೆ ಇಲ್ಲಿ ಎಕ್ಸೈಟಿಂಗ್ ಕೆಲಸ ಎಕ್ಸೈಟಿಂಗ್ ಕೆಲಸ ಇತ್ತೇನೋ ಬಟ್ ನನ್ಗೆ ಐ ವಾಂಟ್ ಫ್ಲೈ ಹೈಯರ್ ಬಟ್ ಇಲ್ಲಿ ಏಟ್ ಇಯರ್ಸ್ ಸ್ಪೆಂಡ್ ಮಾಡ್ತಾ ಇದ್ ಆ ತರದ್ದು ಏನಾದ್ರು ಸರ್ ಸಿಂಪಲ್ ನೀವು ಚಿಕ್ಕ ವಯಸ್ಸಿಂದ ನೀವು ಡಿಗ್ರಿ ತನಕ ಓದ್ತೀರಾ ಫಿಫ್ಟೀನ್ ಮಿನಿಟ್ಸ್ ಇಂಟರ್ವ್ಯೂ ಡಿಸೈಡ್ ಮಾಡುತ್ತೆ ನಿಮ್ಗೆ ಕೆಲಸ ಸಿಗುತ್ತೋ ಇಲ್ವ ಅಂತ ಆ ಫಿಫ್ಟೀನ್ ಮಿನಿಟ್ಸ್ ಇಂಟರ್ವ್ಯೂಗೆ ಯು ಆರ್ ಪ್ರಿಪೇರಿಂಗ್ ಸಿನ್ಸ್ ಸಚ್ ಅ ಲಾಂಗ್ ಟೈಮ್ ಸೊ ಸೇಮ್ ಅದೇ ಥರ ಇಫ್ ಐ ಆಮ್ ಡ್ರೀಮಿಂಗ್ ಸಮಥಿಂಗ್ ಬಿಗ್ ಅದಕ್ಕೆ ಒಂದು ಅದೇ ಹೇಳಿಲ್ವಾ ಐ ಶುಡ್ ಬಿ ಡಿಸರ್ವಿಂಗ್ ನನಗೆ ಸಂಬಳ ಕೊಟ್ಟು ನನಗೆ ಕೆಲಸ ನಾನೇ ಕಲಿಯೋ ಥರ ಮಾಡ್ತಿದ್ದಾರೆ ಎವ್ರಿ ಡೇ ಐ ಆಮ್ ಪಾಲಿಶಿಂಗ್ ಮೈ ಸೆಲ್ಫ್ ಎವ್ರಿ ಡೇ ಐಮ್ ಬಿಕಮಿಂಗ್ ಪರ್ಫೆಕ್ಟ್ ಎವ್ರಿ ಡೇ ಐ ಆಮ್ ಗೆಟಿಂಗ್ ಬೆಟರ್ ಸೊ ನನಗೆ ಏನಂತಂದ್ರೆ ಒಂದು ಫ್ರೀ ಪ್ಲಾಟ್ಫಾರ್ಮು ಅವ್ರನ್ನ ದುಡ್ಡು ಕೊಡ್ತಿದ್ದಾರೆ ನಾನು ಕಲಿತಾ ಇದ್ದೀನಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಲೈಕ್ ನಾನು ಹೇಗೆ ಯೋಚನೆ ಮಾಡ್ತಿದ್ದೆ ಅಂದರೆ ನಾನು ಇವತ್ತು ನಗೋ ಥರ ನಾಳೆ ನಗಬಾರ್ದು ಇವತ್ತು ಹತ್ತಿರೋ ಥರ ಸೀನಲ್ಲಿ ನಾಳೆ ಅಳಬಾರ್ದು ಸೊ ಬಿಕಾಸ್ ಐ ನೋ ಇವತ್ತು ಟೆಲಿಕಾಸ್ಟ್ ಆಗಿರೋ ಎಪಿಸೋಡು ಟಕ್ ಅಂತ ಹೊರಟೋಗುತ್ತೆ ನಾಳೆ ಹೊಸ ಎಪಿಸೋಡ್ ಬರುತ್ತೆ ಸೊ ಐ ಕೆನ್ ಈಸಿಲಿ ಜಡ್ಜ್ ಆ್ಯಂಡ್ ನೋ ಒನ್ ವಿಲ್ ಜಜ್ ಮೀ ಸೊ ನಾನು ನನ್ನ ಪರ್ಫಾರ್ಮೆನ್ಸ್ ನಾನೇ ಜಜ್ ಮಾಡ್ಕೊಳ್ಳೋಕೆ ನನಗೆ ಒಂದು ಫ್ರೀ ಪ್ಲಾಟ್ಫಾರ್ಮ್ ಸೊ ಫ್ರಸ್ಟ್ರೇಟಿಂಗ್ ಆಗಿರಲಿಲ್ಲ ಬಟ್ ಹೇಳ್ತಿಲ್ವಾ ಅಲ್ಲೂ ಕೆಲವು ಸಲ ಏನಾಗುತ್ತೆ ಅಂದರೆ ವಾಟ್ ಯು ಆರ್ ವರ್ಕಿಂಗ್ ನಿಮಗೆ ಅದರದ್ದು ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಏನಕ್ಕೆ ಏಯ್ಟ್ ಇಯರ್ಸ್ ಸೀರಿಯಲ್ ಸೀರಿಯಲ್ ಆಗೋ ಆಗೋಯಿತು ಅಂತಂದರೆ ಈವನ್ ಇನ್ ಸೀರಿಯಲ್ಸ್ ಅಂತಂದ್ರೆ ಅಂತಂದರೆ ಟೆಲಿವಿಷನಿಂದ ಹೊರಗಡೆ ಬರಬೇಕಾದ್ರೆ ಐ ವಾಂಟ್ ಟು ಬಿ ವಿನರ್ ದೇರ್ ಸೊ ನಾನು ಲಾಸ್ಟ್ ಶೋಲ್ ಮಾಡ್ಬೇಕಾದ್ರೆ ಲಾಸ್ಟ್ ತ್ರೀ ಇಯರ್ಸ್ ಜನ ಮೆಚ್ಚಿದ ನಾಯಕ ಗೆದ್ದಾದ ಐ ಫೆಲ್ಟ್ ಲೈಕ್ ನಾವು ಐ ಕ್ಯಾನ್ ಎಕ್ಸಿಕ್ಟ್ ಫಾರ್ಮ್ ಲರ್ ಇಲ್ಲಾಂದರೆ ಅಲ್ಲೇ ಏನೂ ಆಗಲಿಲ್ಲ ಇಲ್ಲಿ ಬಂದವನೇ ಅಂತ ಹೇಳ್ತಾರಲ್ಲ ಸೊ ಐ ಥಾಂಟ್ ಲೆಟ್ ಮೀ ಪ್ರೂವ್ ಮೈ ಸೆಲ್ಫ್ ಕಂಪ್ಲೀಟ್ಲಿ ದೇರ್ ಟೆಲಿವಿಷನ್ ಇದ್ದಾಗಲೂ ಐ ವಾಸ್ ದ ಬೆಸ್ಟ್ ನನಗೆ ಅದೊಂದು ಐ ಫೆಲ್ಟ್ ನಾವ್ ಇಸ್ ದ ರೈಟ್ ಟೈಮ್ ಬಿಕಾಸ್ ಒಂದು ಜನ ರೆಸ್ಪಾನ್ಸ್ ಇದಕ್ಕಿಂತ ಮುಂಚೆ ಮಾಡ್ತಿರೋ ಸೀರಿಯಲ್ ಅಲ್ಲಿ ಪೀಪಲ್ ಯೂಸ್ ಟು ರೆಕಾಗ್ನೈಸ್ ಮೀ ಫಾರ್ ದಟ್ ಕ್ಯಾರೆಕ್ಟರ್ ಸೊ ನನಗೆ ಅರ್ಥ ಆಗ್ತಿತ್ತು ಅವ್ರದ್ದು ಏನೇ ಪ್ರೀತಿ ಏನೇ ಎಲ್ಲ ಇದೆಯಲ್ಲ ಒನ್ಸ್ ಐ ಶಿಫ್ಟ್ ಫ್ರಮ್ ದಟ್ ಕ್ಯಾರೆಕ್ಟರ್ ದೇಲ್ ಸ್ಟಾರ್ಟ್ ಹೇಟಿಂಗ್ ಮಿ ಆರ್ ದೇಲ್ ನೆವರ್ ಗೆಟ್ ದಟ್ ಈ ಒನ್ ಶೋ ಮೂಲಕ ಜನ ನನ್ನ ಆಕ್ಟಿಂಗ್ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಐ ಕುಡ್ ಫೀಲ್ ದ್ಯಾಟ್ ವೆರ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಮೈ ಪರ್ಫಾರ್ಮೆನ್ಸ್ ಸೊ ಐ ಗಾಟ್ ಟು ನೋ ನೌ ದಿ ಆರ್ ಲೈಕಿಂಗ್ ಮೈ ಪರ್ಫಾರ್ಮೆನ್ಸ್ ನಾಟ್ ಜಸ್ಟ್ ದ ಕ್ಯಾರೆಕ್ಟರ್ ಕನ್ನಡ ಕನ್ನಡತಿಯಲ್ಲಿ ಸೊ ನನ್ನ ಪರ್ಫಾಮೆನ್ಸ್ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಅದ್ರ ಜೊತೆಗೆ ನಂಗೆ ಗೊತ್ತಾಯ್ತು ನನ್ನೊಂದು ಆಕ್ಟರ್ ಲೈಕ್ ಮೇನ್ ಸ್ಟ್ರೀಮ್ ಹೀರೋ ಆಗಬೇಕು ಅಂದ್ರೆ ಅದಕ್ಕೂ ಒಂದು ಏಜ್ ಇದೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಇದೆ ಬಟ್ ಪ್ರಾಬಬಿಲಿಟಿ ಕೌಂಟ್ ಮಾಡಿದಾಗ ಒಂದೊಂದು ಸೆಕ್ಷನ್ ಆಫ್ ಏಜ್ ಅಂತ ಬರುತ್ತೆ ಸೊ ಐ ಹ್ಯಾವ್ ಟು ಗೆಟ್ ಇನ್ ಇದರಲ್ಲೇ ತೀರಾ ಲೇಟ್ ಆಗೋದ್ರು ನಮಗೆ ಆಪ್ಷನ್ ಇರಲ್ಲ ನಾನು ಯಾವ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದಿದ್ದೀನೋ ಅದು ಯಾವಾಗಲೂ ಅಲ್ಲೇ ಇರುತ್ತೆ ಐ ಕ್ಯಾನ್ ಎನಿ ಟೈಮ್ ಗೋ ಬ್ಯಾಕ್ ಮಾಡಿರೋ ಇದೆಯಾ ಹಾ ಸುಮಾರು ಇದೆ ಅಂದ್ರೆ ಸರ್ ನಮ್ಗೆ ಯಾವ ತರ ಮೈಂಡ್ ಸೆಟ್ ಇದೆ ಡಿಪೆಂಡ್ ಆಗುತ್ತೆ ಜನ ಮಾತಾಡ್ತಾರೆ ಅಂತ ನಾನು ಅಯ್ಯೋ ಮೂವಿಯಿಂದ ವಾಪಸ್ ಬಂದ್ಬಿಟ್ಟು ಅಲ್ಲಿನ ಮಾಡೋಕ್ಕಾಗಿಲ್ಲ ತರ ಜನ ಯೋಚನೆ ಮಾಡ್ತಾರೆ ಅಂತ ಇದ್ರೆ ದಟ್ ವಿಲ್ ಹೋಲ್ಡ್ ಯು ಬ್ಯಾಕ್ ಬಟ್ ಅದೇ ಒನ್ಸ್ ಯು ನೋ ವಾಟ್ ಯು ವಾಂಟ್ ಥಿಂಗ್ಸ್ ಬಿಕಮ್ಸ್ ಈಸಿಯರ್ ಶೋರ್ ಶೋರ್ ಇನ್ಫ್ಯಾಕ್ಟ್ ಇವ್ರು ಹೇಳಿದ್ ಜನರ ಮೆಚ್ಚಿಗೆ ಸೀರಿಯಲ್ ನಲ್ಲಿ ಆ ಪಾತ್ರಕ್ಕೆ ಇದ್ದಾಗ ನಾನು ಟ್ರಾನ್ಸಿಷನ್ ಆಗಿಬಿಟ್ರೆ ಇಲ್ಲಿ ಆ ಪಾತ್ರವನ್ನು ಮಾಡ್ತಿರಲ್ಲ ನಾನು ಅಂಡ್ ಆ ಪಾತ್ರಕ್ಕೆ ಬೇರೆ ಯಾರೋ ಬಂದು ಆ ಜಾಗವನ್ನು ಸೊ ಹಾಗಾಗಿನೇ ಇಲ್ಲಿ ಕೆಲವು ಫೇಲ್ಯೂರ್ ಸ್ಟೋರೀಸ್ ಅಥವಾ ಫೇಲ್ಯೂರ್ ಅನ್ನೋದು ಬಿಡ ಸಕ್ಸಸ್ ಆಗದಿರೋ ಟ್ರಾನ್ಸಾಕ್ಷನ್ಸ್ ನೋಡಿದ್ದೀವಿ ಕಾರಣ ಅದೇ ಇರ್ಬೋದಾ ಅಂತ ಬಿಕಾಸ್ ಜನರಿಗೆ ಗೊತ್ತಿರೋದು ಆ ಪಾತ್ರ ಹೌದು ಹೌದು ಇಲ್ಲ ಅದು ಇವ್ರು ಹೇಳಿದ್ನ ಯಾವಾಗಲೂ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಸೊ ಯಾವಾಗ ಕಿರಣ್ ರಾಜ್ ಅನ್ನೋದು ಗೊತ್ತಾಯಿತು ಸೊ ಆವಾಗ ಅವರು ಆ ಡಿಸಿಷನ್ ತಗೊಂಡಿದ್ದು ಕರೆಕ್ಟ್ ತುಂಬ ಜನ ಬರ್ತಾರೆ ಈಗ ಅಂದರೆ ಒಬ್ಬ ಸ್ಟಾರು ಫೇಲ್ಯೂರ್ ಆಗ್ತಾನೆ ಅಥವಾ ಸೀರಿಯಲ್ ಇಂಡಸ್ಟ್ರಿಯಿಂದ ಬಂದೇ ಬರದೇ ಸಿನಿಮಾ ಮಾಡದೇ ಇದ್ದವನು ಫೇಲ್ಯೂರ್ ಆಗ್ತಾನೆ ಬಂದು ಫೇಲ್ಯೂರ್ ಆಗ್ತಾನೆ ಏನೂ ಬ್ಯಾಕ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಸ್ಟಾರ್ ಆಗ್ತಾನೆ ಅವೆಲ್ಲವೂ ಇದೆ ಬಟ್ ಈ ವಿಷಯ ಅಂತ ಬಂದಾಗ ಇದು ಸರಿ ಜನ ಯಾವತ್ತೂ ಅವ್ರನ್ನ ಆ ಸೀರಿಯಲ್ ಕ್ಯಾರೆಕ್ಟರ್ ಅಲ್ಲದೆ ಪರ್ಸ್ನಲಿ ಇವನ್ನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ ಇವನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ ಅಂತ ಬಂದಾಗ ಆ ಒಂದು ಚೇಂಜ್ ಅವ್ರು ತಗೊಂಡ್ರೆ ಕರೆ ಕರೆ ಯಾಕಂದ್ರೆ ಸೀರಿಯಲಲ್ಲಿ ಒಂದು ಆದ ಹೀರೋ ರೋಲ್ ಮಾಡ್ತಿದ್ದವನು ಜನರಿಗೆ ಆ ಪಾತ್ರ ಹಿಡ್ಸಿರುತ್ತೆ ಹೌದು ಅವನಿಲ್ಲಿ ಬಂದು ಒಂದು ಲೆಟ್ಸ್ ಎ ಒಂದು ಮಾಸಿ ಆಗೋ ಅಥವಾ ಪ್ಲೇ ಬಾಯ್ ಆಗೋ ಆ ಥರದ್ದು ಏನಾದ್ರು ಮಾಡಿದ್ರೆ ಅದು ಒಗ್ಗಲ್ಲ ಅಂತ ಅನ್ಸುತ್ತೆ ಇಲ್ಲಿ ಅಂದರೆ ಈಗ ನಮ್ಮ ಈಗ ರಾಣಿಯಲ್ಲಿ ಎರಡು ಶೇಡ್ ಇದೆ ಅದರಲ್ಲಿ ಈಗ ನೋ ಇವ್ರ ಫ್ಯಾನ್ಸ್ ಏನಿದ್ದಾರೆ ಫ್ಯಾಮಿಲಿ ಆಡಿಯನ್ಸು ಅದು ಕಾಲೇಜ್ ಕೋರ್ಷನ್ ಅಲ್ಲ ಹೌದು ಆ ಆ ಮೈಂಡ್ ಇಟ್ಕೊಂಡು ನಾವು ಅವ್ರನ್ನ ಮಾ ಆ ಕ್ಯಾರೆಕ್ಟ್ರ್ ಬರೆದಿದ್ದೀವಿ ಆಮೇಲೆ ನಮಗೆ ಇವ್ರ ಫ್ಯಾನ್ಸ್ ನಾನು ಒಂದು ಫೋರ್ ಇಯರ್ಸಿಂದ ಇವ್ರ ಜೊತೆಯೇ ಓಡಾಡ್ತಾ ಇದ್ದೀವಲ್ಲ ಅಲ್ಲ ಎಲ್ಲೇ ಫ್ಯಾನ್ಸ್ ಮೀಟ್ ಮೀಟಾದರು ಏಜ್ ಆದರೂ ಫಾರ್ಟಿ ಪ್ಲಸ್ ಆದವರು ಕೂಡ ಸರ್ ಆ್ಯಕ್ಷನ್ ಪಿಚ್ಚರ್ ಮಾಡಿ ಅವರಿಗೆ ಅಂತ ಹೆಂಗೆ ಅಂತ ಅನ್ನೋದೇ ಗೊತ್ತಾಗಲಿಲ್ಲ ಹೀರೋ ಇಂಟ್ರೊಡಕ್ಷನಿಗೆ ಫೈಟ್ ಇದೆಯಾ ಸರ್ ಅಂತ ಕೇಳ್ತಾರೆ ಸೊ ನಾನು ನಾನು ಏನು ಯೋಚನೆ ಮಾಡಿ ನನಗೆ ಎಷ್ಟಂದ್ರೆ ಇವ್ರ ಜೊತೆ ಟ್ರಾವೆಲ್ ಆದಾಗ ಇಲ್ಲ ಒಂದು ಆ್ಯಕ್ಷನ್ ಹೀರೋ ಆಗೋ ಎಲ್ಲ ಇದಿದೆ ಆ ಬಾಡಿ ಲ್ಯಾಂಗ್ವೇಜು ಅದೆಲ್ಲ ಇದೆ ಅಂತ ನನಗೂ ಅನ್ನಿಸ್ತಾ ಇತ್ತು ಅಟ್ ದ ಸೇಮ್ ಟೈಮ್ ಇವರ ಫ್ಯಾನ್ಸ್ಗೂ ಅದು ಅನಿಸಿದೆ ಸೊ ನಮ್ಗೆ ಆವಾಗ ಓಕೆ ನಾವು ತೊಗೊಂಡು ಡಿಸಿಷನ್ ಕರೆಕ್ಟ್ ಇದೆ ಅಂತ ಅನ್ನಿಸ್ತು ಸೀರಿಯಲ್ಲಿಗೆ ಇದು ಒಂದು ಕಾಮನ್ ನೋಷನ್ ಪರ್ಸೆಪ್ಷನ್ ತಪ್ಪಿದರೆ ಹೇಳಿ ಅಲ್ಲಿ ಮೆಜಾರಿಟಿ ಫ್ಯಾನ್ಸ್ ಅಥವಾ ಆಡಿಯನ್ಸ್ ಇರೋದು ಹೆಂಗಸ್ರು ಅಂತ ಹೇಳ್ಬೋದಾ ಅಥವಾ ಅದೊಂದು ಕ್ಲೀಶೆ ಆಗುತ್ತಾ ಡಿಪೆಂಡ್ಸ್ ಆನ್ ದ ಕ್ಯಾರೆಕ್ಟರ್ ಅಂದ್ರೆ ಯೂಶಲಿ ಸೀರಿಯಲ್ ಏನಾಗುತ್ತೆ ನಿಮಗೆ ವುಮೆನ್ ಓರಿಯೆಂಟೆಡ್ ಆಗಿರುತ್ತೆ ಮನೆಯಲ್ಲಿ ನಡೆಯುವಂತ ಕತೆ ಸೊ ಮನೆಯಲ್ಲಿ ಹೆಂಗಸರು ಅಂದ್ರೆ ಸ್ಟಾರ್ಟಿಂಗ್ ಇಂದ ಬಂದಾಗ್ಲಿಂದ ಮನೆಯವರು ಇಂದಾಗ್ಲಿಂದ ಹೆಂಗಸರೆಲ್ಲ ಮನೇಲಿ ಇರ್ತಾರೆ ಅವ್ರ ಸುತ್ತಮುತ್ತ ನಡೆಯುವಂತ ಸ್ಟೋರಿನೇ ಇರುತ್ತೆ ಸೊ ಆ ಒಂದು ಆಡಿಯನ್ಸ್ ಜಾಸ್ತಿ ಇತ್ತು ಬಟ್ ಲಕ್ಕಿಲಿ ಕನ್ನಡ ಆದ್ಮೇಲೆ ಈಗ ನಾನು ಇನ್ಸ್ಟಾಗ್ರಾಮ್ ಇದರಲ್ಲಿ ಓಪನ್ ಮಾಡಿದಾಗ ನನಗೆ ಮೇಲ್ ಫಿಮೇಲ್ ಎರಡು ಅಷ್ಟೇ ಪರ್ಸೆಂಟೇಜ್ ಕಾಣುತ್ತೆ ಲೈಕ್ ದ ಸೇಮ್ ಫಾಲೋಯಿಂಗ್ ಅಂಡ್ ನಾನ್ ಫಸ್ಟ್ ಟೈಮ್ ಕೇಳಿದ್ರು ಹುಡುಗರು ಕೂಡ ಈ ಶೋ ನೋಡ್ತಿದ್ದಾರೆ ಅಂತ ಓಕೆ ಸೊ ಅದೊಂದು ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದಟ್ ಕ್ಯಾರೆಕ್ಟರ್ ಅಂದ್ರೆ ಹುಡುಗರ್ಗನ್ನಿಸ್ಬೇಕು ಇವ್ನ ಫಾಲೋ ಮಾಡಬೇಕು ದೆನ್ ದೇ ವಿಲ್ ಬಿ ಯೋರ್ ಫ್ಯಾನ್ ಹುಡುಗಿರಿಗೆ ಹೇಗೆ ಅಂತಂದ್ರೆ ಇವ್ ನನ್ನ ಬಾಯ್ ಫ್ರೆಂಡ್ ಆಗಿರ್ಬೇಕು ಇವ್ ನನ್ನ ಗಂಡ ಆಗಿರ್ಬೇಕು ಇವ್ರು ನಮ್ಮ ಅಪ್ಪ ಆಗಿರ್ಬೇಕು ಅಂದಾಗ ನಿಮಗೆ ಅವರ್ ಫಾಲೋಯಿಂಗ್ ಜಾಸ್ತಿ ಆಗುತ್ತೆ ಇಟ್ಸ್ ಕಂಪ್ಲೀಟ್ಲಿ ಒನ್ ಇನ್ಸ್ಟಾಗ್ರಾಮ್ ಅಂತ ತಂದ್ರಿ ನೀವು ಅದ್ರ ಬಗ್ಗೆ ನನಗೆ ಒಂದು ಮೂರು ಪ್ರಶ್ನೆ ಇತ್ತು ಒಂದು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದ್ರೆ ಆಕ್ಟರ್ ಆಂಟರ್ಪ್ರಿಯೂರ್ ಅನ್ಸ್ಟಾಪಬಲ್ ಅಂತ ಹಾಕಿದೀರ ನೆನಪಿಟ್ಟಿದ್ದೀನಿ ಅದನ್ನಲ್ಲಿ ಹಾಕೋದ

ಹೇರ್ ಕಟ್ಟಿಗೆ ಹೋಗಿರ್ತೀರಿ ಓಕೆ ಆ ತರದ ವಿಡಿಯೋಸ್ ನಾವು ನೋಡಿದೀವಿ ಹೀರೋಸ್ ಹೋಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋದು ಅದನ್ನ ಶೂಟ್ ಮಾಡೋದಿಲ್ಲ ಬಟ್ ಅದಕ್ಕೆ ಕಲ್ಕಿಯ ಮ್ಯೂಸಿಕ್ ಹಾಕಿದ್ದಾರೆ ಅಕಸ್ಮಾತ್ ನೀವು ಅದು ಗಮ್ಸ್ ಹೋಗಿ ನೋಡಿ ಎಷ್ಟು ಚೆನ್ನಾಗಿದೆ ಆದ್ರೆ ಅದು ಇವರು ಹೇರ್ ಕ್ಲಿಪ್ ಮಾಡ್ತಿರ್ತಾರೆ ಟ್ರಿಮ್ಮರಲ್ಲಿ ಅಲ್ಲಿ ಕ್ಲಿಪ್ಪರ್ ಅಲ್ಲಿ ಅದು ಕಲ್ಕಿಯ ಹಾಡ್ನ ಮ್ಯೂಸಿಕ್ ಜೊತೆಗೆ ಸೆಟ್ ಆಗೋ ಮಾಡಿದ್ದಾರೆ ಸೊ ಅದನ್ನ ನೋಡಿದಾಗ ನನ್ಗೆ ಏನಿಸ್ತು ಅಂದ್ರೆ ರಿಷಬ್ ಶೆಟ್ಟರ್ ನನಗಿದೆ ಹೇಳಿದ್ದು ಈಗ ಯಾಕೆ ಆಡಿಯನ್ಸ್ ನಾವು ತರೋದು ಕಷ್ಟ ಆಗ್ತಾರೆ ಅಂದ್ರೆ ಪ್ರತಿ ಮನೆಯಲ್ಲೂ ಗಂಡ ಹೆಂಡ್ತಿನೇ ರೀಲ್ಸ್ ಅದು ಇದು ಮಾಡ್ತಾರೆ ಅವರಿಗೆ ಶೂಟ್ ಹೆಂಗ್ ಮಾಡ್ಬೇಕು ಗೊತ್ತು ಫ್ರೇಮ್ ಹೆಂಗ್ ಮಾಡ್ಬೇಕು ಸ್ಟೇಜ್ ಹೆಂಗ್ ಮಾಡ್ಬೇಕು ಗೊತ್ತು ಎಡಿಟ್ ಹೆಂಗ್ ಮಾಡ್ಬೇಕು ಗೊತ್ತು ಆಲ್ ಆಫ್ ಮ್ಯೂಸಿಕ್ ಹಾಕ್ಬೇಕು ಗೊತ್ತು ಸೊ ಇದನ್ನು ನೋಡಿದಾಗ ನನಗೆ ಅಫ್ಕೋರ್ಸ್ ಹೀ ಈಸ್ ಅನ್ ಆಕ್ಟರ್ ಅಂಡ್ ಆಲ್ ಆಫ್ ದಟ್ ಬಟ್ ನಾವು ಯೂಟ್ಯೂಬ್ ನೋಡಿದ್ರು ಕೂಡ ಮ್ಯೂಸಿಕ್ ಗೆ ಎಡಿಟ್ ಕಟ್ ನಾ ಮ್ಯಾಚ್ ಮಾಡೋ ಲೆವೆಲ್ ಅಲ್ಲಿ ಇದ್ದಾರೆ ರೈಟ್ ಸೊ ಹೀಗೆ ಒಬ್ಬ ಯುನೋ ಇಂಡಸ್ಟ್ರಿಗೆ ಸಂಬಂಧವಿಲ್ಲದಿರೋರು ಸಾಮಾನ್ಯ ಜನರು ಮನೆಗಳಲ್ಲೇ ಈ ರೀತಿಯ ಮಟ್ಟಕ್ಕೆ ಶೂಟು ತುಂಬಾ ಎಜುಕೇಟೆಡ್ ಆಡಿಯನ್ಸ್ ತುಂಬಾ ಈಗ ಮೊದ್ಲೆಲ್ಲ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಪಬ್ಲಿಕ್ ನ ಎಲ್ರಿಗೂ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ನಾವು ಹೇಳ್ಬೇಕಿತ್ತು ಈವಾಗ ಶೂಟಿಂಗ್ ನೋಡಕ್ ಬಂದವರಿಗೆ ಅವ್ನು ಯಾವ ಲೆನ್ಸ್ ಹಾಕಿದಾನೆ ನಾನು ಇಲ್ಲಿ ನಿಂತ್ಕೊಂಡ್ರೆ ಫ್ರೇಮಲ್ಲಿ ಇದಿನ ಇಲ್ವಾ ಅನ್ನೋದು ಅಷ್ಟು ಎಜುಕೇಟ್ ಆಗಿದ್ದಾರೆ ನಮ್ಮರ್ ಯಾರ ಸೈಡ್ ಹೋಗೋ ಫೀಲ್ಡ್ ಅಂತಂದ್ರೆ ಅಲ್ಲಿ ತರ್ಟಿ ಫೈವ್ ನಮ್ಮ ಆಗಿದೆ ಅದು ಯಾವ್ದು ಆಕ್ಷನ್ ಸೀಕ್ವೆನ್ಸ್ ನಡಿಬೇಕಾದ್ರೆ ಅಸೋಸಿಯೇಟ್ ಅವರು ಏ ಹೋಗ ಯಾವ ಸೈಡ್ ಅಲ್ಲಿ ಅಂದ್ರೆ ಏ ಆ ಲೆನ್ಸ್ ನಾವು ಕಾಣಲ್ಲ ಬಿಡಪ್ಪ ಅಂತ ಅಂದ್ರೆ ಅಷ್ಟು ಜನಗಳಿಗೆ ಗೊತ್ತಿದೆ ನಾವು ತುಂಬಾ ಸ್ಪೀಡ್ ಆಗಬೇಕು ತುಂಬಾ ಕಲಿಯೋ ಪ್ರಶ್ನೆ ಇದ್ದು ಸೊ ಈ ಒಂದು ಜಮಾನ ಅಲ್ಲಿ ನಿರ್ದೇಶಕರ ಮೇಲೆ ಬರಹಗಾರರ ಮೇಲೆ ಎಷ್ಟು ಪ್ರೆಷರ್ ಇದೆ ಅಂತ ಹೌದು ನಾವು ಈ ಏನು ಹೊಸದು ಮಾಡೋಕ್ಕೋದ್ರೂ ಎಲ್ಲವನ್ನು ಕರೆಕ್ಟ್ ಆಗಿರುತ್ತೆ ಆಮೇಲೆ ನಾವು ಇವಾಗ ಎಲ್ಲ ಇಂಡಸ್ಟ್ರಿ ಸಿನಿಮಾಗಳನ್ನು ನೋಡ್ತಾ ಇದ್ದೀವಿ ಆಡಿಯನ್ಸು ನೋಡ್ತಾ ಇದ್ದಾರೆ ಸ್ಪೆಷಲಿ ಕನ್ನಡದವರು ನಮಗೆ ನಮ್ಮ ಕನ್ನಡದ ಡೈರೆಕ್ಟರ್ಗೆಳಗೆ ಎಷ್ಟು ಕಷ್ಟ ಅಂದರೆ ನಮ್ಮ ಆಡಿಯನ್ಸ್ ಎಲ್ಲ ಭಾಷೆ ಸಿನಿಮಾನು ನೋಡ್ತಾರೆ ನಮ್ಮ ಸಿನಿಮಾ ನೋಡುವಾಗ ಅವ್ನು ನೋಡಿದ ಎಲ್ಲ ಭಾಷೆಯ ಸೀನು ಟಿಸ್ಟ್ಗಳನ್ನು ತಲೆಯಲ್ಲಿ ಓಡ್ತಾ ಇರುತ್ತೆ ಅವನಿಗೆ ಅದನ್ನೆಲ್ಲ ಮೀರಿಸಿ ಅದನ್ನೆಲ್ಲ ತಪ್ಪಿಸಿ ನಾವೇನೋ ಅಂದರೆ ನಾವು ತುಂಬ ಕೆಲಸ ಮಾಡಬೇಕು ಸ್ಕ್ರಿಪ್ಟಲ್ಲಿ ಕರೆಕ್ಟ್ ಕರೆಕ್ಟ್ ನಾವೇನೋ ನನ್ನ ನಾನು ನಾನೇ ನನಗೆ ಗೊತ್ತಿದ್ದಿದ್ದೇ ಸರಿ ಅಂತ ನಾವೇನೋ ಅಲ್ಲಿ ಬರ್ಕೊಂಡು ಹೋಗಿ ಶೂಟ್ ಮಾಡ್ತೀವಿ ಅಂದರೆ ನಮ್ ತುಂಬಾ ಕಷ್ಟ ಇವಾಗ ಇಲ್ಲ ಈಗ ಬಿಕಾಸ್ ಐ ಕೀಪ್ ಟಾಕಿಂಗ್ ಟು ಟೀಮ್ಸ್ ಲೈಕ್ ದಟ್ ಅಂಡ್ ಪ್ರತಿ ಶುಕ್ರವಾರ ಹೋಗಿ ಚಿತ್ರವನ್ನು ನೋಡೋದ್ರಿಂದ ನನಗೆ ತಕ್ಕ ಮಟ್ಟಿನ ಅಬ್ಸರ್ವೇಷನ್ ಈಗ ಏನು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಸೊ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಕಮ್ ಬ್ಯಾಕ್ ವಿತ್ ದ ಸೇಮ್ ಟು ಯು ವೈ ಬಿ ಡೈರೆಕ್ಟರ್ ಗುರುತೇಜ್ ಅವರು ನಿರ್ದೇಶಕನಾಗಿ ಬಂದಿದ್ದು ಅಂಡ್ ಈಗ ಈ ಎಲ್ಲ ಕನ್ಸ್ಟೆಂಟ್ಸ್ ನಡುವೆ ವಾಟ್ ಈಸ್ ಕ್ವಶನ್ ನಾನು ಬೇರೆ ಎಲ್ಲರೂ ಹೇಳದೇ ಇರೋ ವಿಷಯನ ನಾನು ಏನಾದರೂ ಹೇಳ್ತೀನ ಅಂತ ಫಸ್ಟ್ ನಾನು ನನ್ನ ಕ್ವಶನ್ ಮಾಡ್ಕೊಳ್ತೀನಿ ಕರೆಕ್ಟ್ ಹೌದು ಇವರೆಲ್ಲರೂ ಮಾಡದೇ ಇರೋದೇನೋ ಬೇರೆ ನಾನು ಮಾಡ್ತೀನಿ ಅಂತ ಅನಿಸಿದಾಗ ನಾನು ಸರಿ ನಾನು ಇಲ್ಲಿ ಇರಬೇಕು ನಾನು ಏನಾದರೂ ಮಾಡ್ಬೋದು ಅಂತ ನನಗೆ ಅನಿಸಿದೆ ಮತ್ತು ನಾನು ಇದ್ದೀನಿ ನಾನು ಈ ಹಿಂದೆ ನೀವು ಫೈ ಜಿ ಅದನ್ನು ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ ನೀವು ಅದನ್ನು ನೋಡಿದ್ರೂ ನಿಮಗೆ ಅದು ಬೇರೆ ಇದೆ ಬೇರೆ ಬೇರೆ ಕಾರಣಗಳಿಗೆ ಅದನ್ನು ನಮಗೆ ಥಿಯೇಟ್ರಲ್ಲಿ ನಿಲ್ಸ್ಕೊಳಕ್ಕಾಗಿಲ್ಲ ಸರಿ ಇವ್ನ ಬಡ್ಡಿಸ್ ಕೂಡ ಸೇಮ್ ಸಮಸ್ಯೆ ಆಯಿತು ಅಂದ್ಕೊಳ್ಳೋಕೆ ಅಂದ್ಕೊಂಡಾಗ ಮಾಡೋಕ್ಕಾಗಲ್ಲ ಸಮಸ್ಯೆ ಬಜೆಟ್ ಇರ್ಬೋದು ಆಮೇಲೆ ಸಿನಿಮಾನ ಥಿಯೇಟ್ರಿಗೆ ತೊಗೊಂಡು ಹೋಗೋದು ವಿಷಯ ಇರ್ಬೋದು ಇವೆಲ್ಲ ಸಮಸ್ಯೆಗಳು ನಿಮಗೆ ಹಾಗೆ ಅದು ಬೇರೆ ಬೇರೆ ಕಾರಣಗಳಿಗೂ ಸಿನಿಮಾ ನಮಗೆ ಅಂದ್ಕೊಂಡಾಗ ಆಗಿರಲ್ಲ ಸೊ ನನಗೆ ಅಂದ್ಕೊಂಡು ನಾನು ಅಂದ್ಕೊಳ್ಳೋದೇನೆಂದರೆ ಫಸ್ಟ್ ನಮ್ಮ ಯೋಗ್ಯತೆಯ ನಾವು ಕ್ವಶನ್ ಮಾಡ್ಕೊಳ್ಬೇಕು ನನ್ಗೆ ಯೋಗ್ಯತೆ ಇದೆ ಅಂತ ಅಂದಾಗ ನಾವು ಫೇಲ್ಯೂರ್ ಆಗಲಿ ಅಥವಾ ಅವಮಾನ ಆಗಲಿ ಅದೇನೇ ಆಗಲಿ ಅದು ಯಾವುದೇ ಫೀಲ್ಡ್ ಆಗಲಿ ಪ್ರಯತ್ನ ನಿಲ್ಲಿಸಬಾರ್ದು ಕಾನ್ಫಿಡೆನ್ಸ್ ಕಳ್ಕೊಳ್ಬಾರ್ದು ಕೆಲಸ ಮಾಡ್ತಾ ಇರಬೇಕು ಸೊ ನಾವು ರೈಟ್ ವೇಲಿ ಕೆಲಸ ಮಾಡ್ತಾ ಇದ್ದಾಗ ಆ ನೇಚರೇ ನಮ್ಗೆ ಕನೆಕ್ಟ್ ಮಾಡಿ ಕೊಡುತ್ತೆ ಅನ್ನೋದನ್ನ ನಾನು ನಂಬಿದ್ದೀನಿ ಸೊ ರಾಣಿ ಕೂಡ ಅಷ್ಟೇ ನೀವು ಸಾಕಷ್ಟು ಗ್ಯಾಂಗ್ಸ್ಟರ್ ಸಿನಿಮಾಗಳು ಗ್ಯಾಂಗ್ಸ್ಟರ್ ಸಿನಿಮಾ ಅಂದ ತಕ್ಷಣ ಒಂದು ಮೈಂಡಿಗೆ ಬಂದಿರುತ್ತೆ ಒಂದಿಷ್ಟು ಸಿನಿಮಾ ನೋಡಿರ್ತಾರೆ ಇದು ಹಂಗಿರುತ್ತೆ ಯಾರೋ ಹುಡುಗ ಇರ್ತಾನೆ ಅವನೇನೋ ಲವ್ ಫೇಲಿಯರ್ತೋ ಏನೋ ಆಗುತ್ತೆ ನಾನು ಅದೇ ಅದನ್ನ ರಿವೀಲ್ ಮಾಡೋಕ್ಕಾಗಲ್ಲ ಎಲ್ಲ ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನೇ ನೀವು ನೋಡಿರ್ತೀರಲ್ವ ಅದಕ್ಕೆ ಅವನೊಬ್ಬ ಗ್ಯಾಂಗ್ಸ್ಟರ್ ಆಗೋಕೆ ಒಂದು ರೀಸನ್ ಇರುತ್ತೆ ಅವನ ವ್ಯಕ್ತಿತ್ವನ ಹಂಗೆ ಅದು ಅಥವಾ ಯಾವುದೋ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ ಆಲ್ಮೋಸ್ಟ್ ನೀವು ಇಷ್ಟು ದಿನ ಏನು ರೀಸನ್ಗಳು ನೋಡಿದ್ದೀರಿ ಆ ರೀಸನ್ ಇರಲ್ಲ ಇದಕ್ಕೆ ಕಾರಣವೇ ಬೇರೆ ಇರುತ್ತೆ ಆ ಫ್ಲ್ಯಾಶ್ ಬ್ಯಾಕ್ಗೆ ಬೇರೆ ಇರುತ್ತೆ ಮತ್ತು ಆ ಕಥೆನ ಹೇಳಿದ ರೀತಿ ಕಂಪ್ಲೀಟ್ ನೀವು ಹಿಂದೆ ಯಾರೂ ಆ ಸ್ಕ್ರೀನ್ ಸ್ಕ್ರೀನ್ಪ್ಲೇ ನೋಡಿರಲ್ಲ ಸೊ ಆ ಥರದ ಹೊಸ ರೀತಿಯ ಪ್ರೆಸೆಂಟೇಷನ್ ಹೊತ್ತ ಲೈವ್ ಗ್ಯಾಂಗ್ಸ್ಟರಲ್ಲಿ ನಾವೇನು ಹೊಸದು ಮಾಡ್ಬೋದು ಅನ್ನೋದು ಎಲ್ರಿಗ ಆ ಕ್ವಶನ್ ಆನ್ಸರ್ ಸಿನಿಮಾದಲ್ಲಿ ಇರುತ್ತೆ ಇಲ್ಲ ನಾನು ತೋರಿಸಬಾರ್ದು ಅಂತಾನೆ ಇದ್ವಿ ಓಕೆ ಒಂದು ಸರ್ಪ್ರೈಸ್ ಟ್ರೈಲರಲ್ಲಿ ಒಂದು ಸ್ವಲ್ಪ ಬಿಟ್ಕೊಡ್ತೀವಿ ಬಟ್ ಸರ್ಪ್ರೈಸ್ ಅದು ಥಿಯೇಟ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಮಗೆ ಟೀಸರ್ ನೋಡಿಕೊಂಡೇ ಸಿನಿಮಾಗ್ ಹೊಡ್ತೀನಿ ಟ್ರೈಲರ್ ನೋಡಿಕೊಂಡೇ ಸಿನಿಮಾಗೆ ಹೋಗ್ತೀನಿ ಅನ್ನೋನು ಬಿಗಿನಿಂಗ್ ಒಂದು ಒಂದು ಟೂ ಡೇಸ್ ಬರದೇ ಇರ್ಬೋದು ಬಟ್ ರಿಪೋರ್ಟ್ ಬರುತ್ತೆ ರಿವ್ಯೂ ಬರುತ್ತಲ್ವ ಇದು ಬೇರೆ ಥರದ ಗ್ಯಾಂಗ್ಸ್ಟರ್ ಕತೆ ಗ್ಯಾಂಗ್ಸ್ಟರ್ ಸಿನಿಮಾ ಖಂಡಿತ ಕನೆಕ್ಟ್ ಆಗುತ್ತೆ ಸೊ ಆವಾಗ ಅದು ಆ ಸರ್ಪ್ರೈಸ್ ಅಲ್ಲಿ ಥಿಯೇಟರ್ ಅಲ್ಲಿ ಇರಲಿ ಅನ್ನೋದು ಗ್ಯಾಂಗ್ಸ್ಟರ್ ಚಿತ್ರ ಅಂತ ನೀವು ಹೇಳ್ತಾ ಇರೋದು ತುಂಬಾ ಈ ಈತ ಗ್ಯಾಂಗ್ಸ್ಟರ್ ಅನ್ನೋ ಫ್ಲಾಶ್ ಬ್ಯಾಕ್ ನಲ್ಲಿ ವಿಭಿನ್ನತೆ ಇದೆ ಆಮೇಲೆ ಇಲ್ಲಿ ಈಗ ಪ್ರೇಕ್ಷಕರು ಥಿಯೇಟರ್ ಬರ್ತಾ ಇಲ್ಲ ಪ್ರೇಕ್ಷಕರೇ ಬುದ್ಧಿವಂತರಾಗಿದ್ದಾರೆ ಅವರೇ ಸ್ಕ್ರಿಪ್ಟ್ ಮಾಡ್ತಾರೆ ರಿಷಬ್ ಶೆಟ್ಟರ್ ಹೇಳಿದಾಗ ಅವರೇ ಎಲ್ಲ ಕಾನ್ಸರ್ಟ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಎಲ್ಲರೂ ಆರ್ಟಿಸ್ಟು ಎಲ್ಲರೂ ಡೈರೆಕ್ಟರ್ ಎಲ್ಲರೂ ಎಡಿಟ್ರು ಎಲ್ಲರೂ ಮ್ಯೂಸಿಷಿಯನ್ ಆಗಿಬಿಟ್ಟಿದ್ದಾರೆ ಸೊ ಇಲ್ಲೊಬ್ಬ ಪ್ರೇಕ್ಷಕ ಅನ್ನೋದೊಂದು ದೊಡ್ಡ ನಮಗೆ ಪ್ರಶ್ನೆ ಆಗಿ ಉಳ್ಕೊಂಡು ಬಿಟ್ಟಿದ್ದಾನೆ ಈ ಸಿನಿಮಾದಲ್ಲಿ ಒಬ್ಬ ಪ್ರೇಕ್ಷಕನ ಪಾತ್ರ ಇದೆ ಈ ಕಥೆಯಲ್ಲಿ ಆ ಪ್ರೇಕ್ಷಕನಿಗೆ ಬರುವ ಕ್ವಶನ್ಗಳು ಪ್ರೇಕ್ಷಕನಿಗೆ ಬರುವ ಮೈನಸ್ ಪಾಯಿಂಟ್ಗಳು ಅವನಿಗೆ ಬರೋ ಸಮಸ್ಯೆಗಳು ಇದು ಈ ಒಂದು ಕಥೆಯಲ್ಲಿ ಟ್ರಾವೆಲ್ ಆಗುತ್ತೆ ಇಲ್ಲಿ ಪ್ರೇಕ್ಷಕನಿಗೆ ಏನ್ ಕ್ವಶನ್ ಬರುತ್ತಲ್ಲ ಆ ಕ್ವಶನ್ ಆ ಪ್ರೇಕ್ಷಕನ ಪಾತ್ರ ಕೇಳುತ್ತೆ ಸೊ ಇದು ಒಂದು ಸ್ಕ್ರಿಪ್ಟ್ ಅಲ್ಲಿ ಒಂದು ಹೊಸತನ ಆಮೇಲೆ ನೀವು ಹೇಳಿದ್ರಿ ಅಂದ್ರೆ ಟ್ರಾನ್ಸ್ಫಾರ್ಮ್ ಆಗೋ ರೀತಿ ವಿಭಿನ್ನವಾಗಿದೆ ನನ್ನ ಪ್ರಕಾರ ಅದಿದೆ ಬಟ್ ಟ್ರಾನ್ಸ್ಫಾರ್ಮ್ ಆದ್ಮೇಲೆ ಯೂಶಲಿ ರೌಡಿಸಮ್ ಅಲ್ಲಿ ನೋಡ್ತಿರಲ್ಲ ಅವ್ನ ಒಂದು ಬರ್ ರೌಡಿ ಆದ್ಮೇಲೆ ಏನಾಗುತ್ತೆ ಆಗುತ್ತೆ ಅದು ಕಂಪ್ಲೀಟ್ಲಿ ಬೇರೆ ಇದೆ ಅದು ಆಮೇಲೆ ಹೇಳ್ತಿಲ್ವಾ ಒಂದು ಫ್ಯಾಮಿಲಿ ಸ್ಟೋರಿ ವಿತ್ ಲಾರ್ಡ್ ಆಫ್ ಇಮೋಷನ್ಸ್ ಅದರ ಮೇಲೆ ಒಂದು ಥಿನ್ ಲೇಯರ್ ಆಫ್ ಈ ರೌಡಿಸಮ್ ಇದೆ ಅಷ್ಟೇ ಈಗ ನಾವು ಈ ಟೀಸ್ರಲ್ಲಿ ನಿಮಗೆ ಆಸ್ ಅ ಕವರ್ ಅದು ಮಾತ್ರ ಕಾಣ್ತಿದೆ ಬಟ್ ದ್ಯಾಟ್ಸ್ ಅ ವೆರಿ ಯು ನೋ ಥಿನ್ ಲೇಯರ್ ಒಂದು ಕವರ್ ಅಷ್ಟೇ ಅದು ನಿಮಗೆ ಒಳಗಡೆ ಇಟ್ಸ್ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಟ್ರಾವೆಲ್ ಸರಿ 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 ಆಗಲೇ ಇದನ್ನು ಹೇಳಿದ್ರಿ ಪೇಟಾ ಮತ್ತು ತಲೆ ಎಲ್ಲ ಸೊ ಇದು ಅಂದರೆ ಇದರ ಸೀಡ್ ಏನು ಕಿರಣ್ ಅವರಿಗೆ ಚಿತ್ರವನ್ನು ಮಾಡಬೇಕು ಅಂತ ಬರ್ತಾ ಚಿತ್ರ ಇದು ನಾನು ಹಿಂದೆ ಬಡ್ಡೀಸ್ ಮಾಡುವಾಗ ಕಿರಣ್ ಅವರಿಗೆ ಅಂತ ಮಾಡಿಲ್ಲ ಕರೆಕ್ಟ್ ಬಡ್ಡೀಸ್ ಮಾಡುವಾಗ ಆ ಕ್ಯಾರೆಕ್ಟರ್ ಒಬ್ಬ ಯಂಗ್ ಎನರ್ಜೆಟಿಕ್ ಆಗಿರಬೇಕು ನೋಡೋಕೆ ಚೆನ್ನಾಗಿರಬೇಕು ಅನ್ನೋದು ಒಂದು ಇತ್ತು ಆವಾಗ ಅದು ನಮಗೆ ಫಸ್ಟ್ ಕನೆಕ್ಟ್ ಆಗಿದೆ ನನಗೆ ಕಿರಣ್ ರಾಜ್ ಅವರು ಇವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾಗ ಇವ್ರ ಬಾಡಿ ಲ್ಯಾಂಗ್ವೇಜು ಇವರ ಒಂದು ಟ್ಯಾಲೆಂಟು ಆ್ಯಕ್ಟಿಂಗ್ ಅದೆಲ್ಲ ನಾನು ಗಮನಿಸಿದಾಗ ಇವರಿಗೆ ಅಂತ ಮಾ ಮಾಡಿದ ಮಾಡಿರೋ ಕ್ಯಾರೆಕ್ಟರ್ ಅದು ಅದ್ರ ಹಿಂದೆ ಕತೆ ಇದೆ ಅದು ಸೆಂಟ್ರ್ ಕ್ಯಾರೆಕ್ಟ್ರು ಏನಿದೆ ರಾನಿ ಕ್ಯಾರೆಕ್ಟ್ರು ಆ ಸ ಅದ್ರ ಸುತ್ತಲೇ ನಡೆಯುವಂಥ ಕತೆ ಸೊ ಈ ಪೇಟ ಇವರಿಗೆ ಮಾಡಿದ್ದು ಸರಿ ಬಟ್ ನನ್ನ ಪ್ರಕಾರ ನಿಮ್ಮ ಡೈರೆಕ್ಷನ್ ಇರೋದು ಟು ಬಿಕಮ್ ಅ ಸ್ಟಾರ್ ರೈಟ್ ಎಸ್ ಅಫ್ಕೋರ್ಸ್ ನೋ ಬಡಿ ಸೇಂಗ್ ಯು ಡೋಂಟ್ ವಾಂಟ್ ಟು ಬಿ ಅ ಗುಡ್ ಆಕ್ಟರ್ ಬಟ್ ಅದಾಗ್ತಾ ಯೋರ್ ಡೈರೆಕ್ಷನ್ ಇಸ್ ಟು ಗೋ ಟುವರ್ಡ್ಸ್ ಬಿಂಗ್ ಅ ಸ್ಟಾರ್ ಅಲ್ಲ ಎಸ್ ಬಿಟ್ಸ್ ಸುಮ್ಮನೆ ಹಾ ಕಿರಣ್ ರಾಜ್ ಒಬ್ಬ ಒಳ್ಳೆ ನಟ ಅನ್ಸ್ಕೊಂಡ್ರೆ ಸಾಲದು ಕಿರಣ್ ಒಳ್ಳೆ ನಟ ಅನ್ನೋದಕ್ಕೆ ನನಗೆ ಲೈಕ್ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ ಬೇರೆ ಬೇರೆ ಜಸ್ಟ್ ಆ್ಯಸ್ ಆ್ಯನ್ ಆ್ಯಕ್ಟರ್ ಇರೋದಕ್ಕೆ ಶೋರ್ ನನ್ನ ನಾನು ಫಿಲ್ಮ್ ಮೇಕಿಂಗ್ ಡಿಗ್ರಿ ಮಾಡಬೇಕಾದ್ರೆ ನನಗೆ ಜಾವೇದ್ ಸರ್ ಅವರು ನನಗೆ ಅದೇ ಹೇಳಿದರು ಲೈಕ್ ಐದರ್ ಯು ಕೆನ್ ಬಿ ಅನ್ ಆ್ಯಕ್ಟರ್ ಆರ್ ಯು ಕ್ಯಾನ್ ಬಿ ಅ ಸ್ಟಾರ್ ಆ್ಯಕ್ಟರ್ ನೋಸ್ ಆ್ಯಕ್ಟಿಂಗ್ ಸ್ಟಾರ್ ನೋ ಸ್ಟೈಲ್ ಸೊ ನಿಮ್ಮ ಆ್ಯಕ್ಟಿಂಗ್ ಆ ಸ್ಟೈಲ್ ಇರಬೇಕು ವಿಚ್ ಅದರ್ಸ್ ಕಾಂಟ್ ಕಾಪಿ ಆ್ಯಂಡ್ ಆ್ಯಕ್ಟರ್ ಕ್ಯಾನ್ ಮಿಮಿಕ್ ಆರ್ ಕಾಮಿಕ್ ಎನಿವನ್ ಬಟ್ ಒಬ್ಬ ಹೀರೋಗೆ ಆ್ಯಕ್ಟಿಂಗ್ ಇಲ್ಲದ್ರೆ ಒಂದು ಸ್ಟೈಲ್ ಇರುತ್ತೆ ಲೈಕ್ ವಿಚ್ ವಿಚ್ ಪೀಪಲ್ ವಾಂಟ್ ಟು ಫಾಲೋ ದಟ್ಸ್ ವೈ ನೋ ಸೋ ಮೆನಿ ಗ್ರೇಟ್ ಆ್ಯಕ್ಟರ್ಸ್ ಡೋಂಟ್ ನೋ ಪ್ರಾಪರ್ ಆ್ಯಕ್ಟಿಂಗ್ ಅಲ್ಲ ಸೊ ಹ್ಯಾವ್ ಯು ಐಡೆಂಟಿಫೈಡ್ ವಾಟ್ ದ್ಯಾಟ್ ಸ್ಟೈಲ್ ಆರ್

ನಾನೇನು ಕಿಲ್ ಮಾಡಿಬಿಟ್ಟೆ ಅಂತ ಅದೇ ಕಾಡಿ ಕಾಡಿತ್ತು ನನಗೆ ಯಾಕಂದರೆ ಇವ್ರು ನನ್ನ ಹತ್ರ ಬಡೀಸ್ ಕತೆ ಕೇಳೋಕ್ಕೆ ಬಂದಾಗ ನನ್ನ ಕತೆ ಇದ್ದಾಗ ಇವ್ರದ್ದು ಆ ಇಂಟ್ರೆಸ್ಟು ಈ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅದು ಹೆಂಗಿರುತ್ತೆ ಅದು ಅಮ್ಮ ಅಲ್ಲೇ ಗೊತ್ತಾಗ್ತಾ ಇದೆ ದೊಡ್ಡ ಕನಸು ಇಟ್ಕೊಂಡು ಟ್ರಾವೆಲ್ಗೆ ಹೊರಟಿರೋ ವ್ಯಕ್ತಿ ಅನ್ನೋದು ನನಗೆ ಗೊತ್ತಾಯಿತು ಸೊ ನನಗೆ ನಾನು ಇಷ್ಟು ವರ್ಷ ಇದ್ದದಕ್ಕೆ ಒಬ್ಬ ಒಬ್ಬ ಹೀರೋನ ಕೊಡಬೇಕು ಇಂಡಸ್ಟ್ರಿಗೆ ಅನ್ನೋದೊಂದು ಆ ಥರ ಕನಸಿತ್ತು ಸೊ ಬಟ್ ಬಡ್ಡಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಸ್ಕ್ರಿಪ್ಟಿಗೂ ನಮ್ಮತ್ತಿದ ಬಜೆಟ್ಗೂ ಒಂದಕ್ಕೆ ಒಂದಕ್ಕೆ ಮ್ಯಾಚ್ ಇಲ್ಲ ಬಟ್ ಏನಾಗುತ್ತೆ ಇಂಡಸ್ಟ್ರೀಲಿ ನೀವು ಟ್ರಾವೆಲ್ ಆದಮೇಲೆ ಅದು ಗೊತ್ತಾಗ್ಬಿಟ್ರೆ ಎರಡೇ ಆಪ್ಷನು ಒಂದು ನೀವು ಅಜಸ್ಟ್ ಮಾಡ್ಸ್ಕೊಂಡು ಮುಗಿಸ್ಬೇಕು ಇಲ್ಲ ವಾಪಸ್ ಬರಬೇಕು ವಾಪಸ್ ಬಂದಾಗ ಏನಾಗುತ್ತೆ ಪ್ರೊಡ್ಯೂಸರ್ ಮೇಲೆ ಸಿಂಪತಿ ಬರುತ್ತೆ ಡೈರೆಕ್ಟರ್ ಮೇಲೆ ಸಿಂಪತಿ ನಾನು ಕರ್ಕೊಂಡು ಹಾಳು ಮಾಡ್ಬಿಟ್ಟ ಅರ್ಧಕ್ಕೆ ನಿಲ್ಸ್ದೆ ಒಂದು ಸರಿ ಇಲ್ಲ ಸೊ ನಾವಿರೋ ಈ ಇದರಲ್ಲಿ ಆ ಥರದ್ದೇನೋ ಏನೋ ಒಂದು ಇದು ಬಂತ ಬರೋದಕ್ಕಿಂತ ಪ್ಲಾಪ್ ಕೊಟ್ಟ ಅಂತ ಬರೋದೇ ಬೆಸ್ಟ್ ಅಲ್ವಾ ಅವ್ನು ಸರಿ ಇಲ್ಲ ಅವನು ಆ ಪ್ರೊಡ್ಯೂಸರ್ನ ಹಾಳು ಮಾಡಿಬಿಟ್ಟ ಅಂತ ಆ ಮಾತು ತಗೊಳೋದ್ಕಿಂತ ಪ್ಲಾಪ್ ಕೊಟ್ಟ ನೋಡೋಣ ನಮ್ಮ ಯೋಗ್ಯತೆ ಇದ್ದರೆ ಮುಂದೆ ಕನೆಕ್ಟ್ ಆಗ್ತೀವಿ ಅಂತ ಸೊ ಅದು ಆ ಒಂದು ಸಿನಿಮಾ ಮಾಡಿ ಮುಗಿದ್ವಿ ಬಟ್ ನಂಗೆ ಗೊತ್ತಾಗ್ತಾ ಇತ್ತು ಒಬ್ಬ ಒಳ್ಳೆ ಆ್ಯಕ್ಟ್ರ ಆಗೋ ಎಲ್ಲ ಕೆಪಾಸಿಟಿ ಅವರು ನಾನೇನು ಹಾಳು ಮಾಡ್ಬಿಟ್ನೇನೋ ಅಂತ ಅದೊಂದು ಕನೆಕ್ಟ್ ಆಗ್ತಾ ಇತ್ತು ಸೊ ಇವರು ಅದನ್ನ ತಲೆಗೆ ಹಾಕ್ಕೊಂಡಿಲ್ಲ ಏನೋ ಅವ್ರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಸರ್ ನೀವು ಬರಿತೀರಾ ಬರೀರಿ ನಾವು ಮಾಡೋಣ ಮತ್ತೆ ಅಂತ ಸೊ ಅಲ್ಲಿಂದ ನಾವು ಮಾಡ್ತೀವಿ ಅಂತ ಯಾವಾಗ ನಾವು ಮೈಂಡಿಗೆ ಹಾಕ್ಕೊಂಡ್ವಿ ನಮ್ಮತ್ರ ಪ್ರೊಡ್ಯೂಸರ್ ಇಲ್ಲ ಏನಿಲ್ಲ ಈ ಇನ್ಸಿಡೆಂಟ್ ಬಡಿ'ಸ್ ರಿಸಲ್ಟ್ ಬಂದ್ ನೆಕ್ಸ್ಟ್ ಡೇ ಗೆನೆ ನಾವು ಅದಕ್ಕೆ ಏನು ವಾರ ಆಗಟಕ್ಕೆ ಕೂತ್ಕೊಂಡು ಹೀಗೆ ಆಗುತ್ತಾ ಆ ಇವತ್ತು ಗೊತ್ತಾಯ್ತು ನೆಕ್ಸ್ಟ್ ಡೇ ಇಂದ ಲೆಟ್ಸ್ ಡು ಇಟ್ ವಾಟ್ ವಾಸ್ ಯುವರ್ ಕಾನ್ಫಿಡೆನ್ಸ್ ಇನ್ हिम बिकॉज ಬಡಿ ಸ್ಟೋರಿ ಹೇಳಬೇಕಾದರೂ ಸಿ ಅದರಲ್ಲಿ ಇವರು ಮೋನೋಫೋಬಿಯಾ ಅಂತ ಒಂದು ಇದೆ ಆಡ್ ಮಾಡಿದ್ರು ಅಂದ್ರೆ ಅದಕ್ಕೋಸ್ಕರನೇ ಇವರು ಮೆಡಿಕಲ್ ಟರ್ಮ್ಸ್ ಎಲ್ಲಾ ಅರ್ಥ ಮಾಡ್ಕೊಂಡು ಹೌ ಟು ಪ್ಲೇಸ್ ಇಟ್ ಅಂದ್ರೆ ಸ್ಟೋರಿ ಹೇಳಬೇಕಾದ್ರೆ ಐ could ವಿಜುವಲೈಸ್ ಇಟ್ ತುಂಬಾ ದೊಡ್ಡದಾಗಿ ಬಟ್ ಐ ನೋ ದ ಫ್ಯಾಕ್ಟ್ ಪ್ರೊಡಕ್ಷನ್ ನಮಗೆ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇದ್ದಾಗ ಆಟೋಮೆಟಿಕ್ಲಿ ಡೌನ್ ಆಗುತ್ತೆ ಸೊ ವೆನ್ ಯು ವಾಂಟ್ ಟು ಟೆಲ್ ಅ ಬಿಗ್ ಸ್ಟೋರಿ ಬಟ್ ಯು ಮೇಕ್ ಅ ಸ್ಮಾಲ್ ಫಿಲ್ಮ್ ಅದು ಕನ್ವೆ ಆಗಲ್ಲ ಸೊ ಇದು ನಮ್ಮ ಫಾಲ್ಟ್ ಅಲ್ಲ ಅಂತ ಗೊತ್ತಾಯ್ತು ಆ್ಯಂಡ್ ಇವ್ರಿಗೂ ಕೂಡ ಅದೇ ಗೊತ್ತಾಗ್ತದೆ ಲೈಕ್ ಇದೆಲ್ಲ ಮಾಡಿಸ್ಬೋದು ಬಟ್ ಆಗ್ತಾ ಇಲ್ಲ ಇಲ್ಲಿ ಅಂತ ಇವ್ರಿಗೂ ಇತ್ತು ಸೊ ಐ ವಾಸ್ ಲೈಕ್ ಮಾಡೋಣ ಹೇಗೋ ಮಾಡೋಣ ಆ್ಯಂಡ್ ಆ ಒಂದು ಕಂಫರ್ಟ್ ಏನಿದೆ ನನಗೆ ಏನಕ್ಕೆ ಇವ್ರ ಜೊತೆನೆ ಮತ್ತೆ ಮಾಡಬೇಕು ಅಂತ ನಾನು ಇವ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೆ ನಾನು ಯಾರ್ದೂ ಸಿನಿಮಾ ಮಾಡೋಲ್ಲ ನೀವು ಹೇಗಾದರೂ ಬರೀರಿ ಏನಾದರೂ ಮಾಡಿ ಅಂತ ಬಿಕಾಸ್ ಒಂದು ರಿಸೀವಿಂಗ್ ಕ್ವಾಲಿಟಿ ಇರುತ್ತಲ್ಲ ನಾನು ತುಂಬ ನೋಡ್ತಾನೆ ಇರಲಿಲ್ಲ ಬಿಕಾಸ್ ಇದಕ್ಕಿಂತ ಮುಂಚೆ ಒಂದಷ್ಟು ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೂ ಆ ಫ್ರೀಡಮ್ ಕೂಡ ಕೊಡ್ತಿರಲಿಲ್ಲ ವೇರ್ ಐ ಕ್ಯಾನ್ ಜಸ್ಟ್ ಸೇ ಕಿ ಕೆನ್ ಐ ಆ್ಯಡ್ ದಿಸ್ ಕೆನ್ ಐ ಡೂ ದಿಸ್ ಇವರು ಈಗಲೂ ಹೇಗೆ ಅಂತಂದರೆ ಸೆಟ್ಟಲಿ ಆ್ಯಕ್ಷನ್ ಅಂತ ಹೇಳಿದ ಮೇಲೆ ಯಾವತ್ತೂ ಇಫ್ ಇನ್ ಕೇಸ್ ಐ ಆಮ್ ಆ್ಯಡಿಂಗ್ ಸಮಥಿಂಗ್ ಆರ್ ಐ ಚೇಂಜ್ ದ ಡೈಲಾಗ್ ಇವ್ರು ಕಟ್ ಹೇಳಲ್ಲ ಫುಲ್ ಆಗೋ ತನಕ ನೋಡ್ತಾರೆ ಅದು ಫುಲ್ ಮುಗಿದ್ಮೇಲೆ ದೆನ್ ಈ ಜಸ್ಟ್ ಕಾಲ್ ಮಿ ಲೈಕ್ ಮೇಕ್ ಮೇಕ್ ಮೀ ಸಿ ದ್ಯಾಟ್ ಸರ್ ಅದು ನಮಗೆ ಗೊತ್ತಾಗಬೇಕು ಅಂತ ಇಫ್ ಇನ್ ಕೇಸ್ ಇಟ್ಸ್ ನಾಟ್ ರೈಟ್ ಸೊ ಅಷ್ಟು ಫ್ರೀಡಮ್ ನಾನು ಬೇರೆ ಎಲ್ಲೂ ನೋಡಿಲ್ಲ ಆಮೇಲೆ ರಿಸೀವಿಂಗ್ ಅಂತ ಇದೆಯಲ್ಲ ನಾನಂತ ಅಲ್ಲ ಏನೋ ಸೆಟ್ ಹುಡುಗ ಬಂದ್ ಕೂಡ ಸರ್ ಇದನ್ನ ಸ್ವಲ್ಪ ಈ ಥರ ಮಾಡಿದೆ ಅಂತಂದ್ರೆ ನೀನ್ ಯಾವ ಹೇಳಕ್ಕೆ ಆ ಥರ ಇಲ್ಲ ಹಿ ವಿಲ್ ಥಿಂಕ್ ಆ್ಯಂಡ್ ಹಿ ವಿಲ್ ಡಿಸ್ಕಸ್ ಆ ಪಾಯಿಂಟ್ ಹೇಳಿದ ತಕ್ಷಣ ಪಿ ಕರೀತಾರೆ ಆರ್ನೂ ಕರೀ ಎಲ್ಲರನ್ನೂ ಕರೀತಾರೆ ವಿಲ್ ಜಸ್ಟ್ ಡಿಸ್ಕಸ್ ಈ ಥರ ಒಂದು ಐಡಿಯಾ ಇದೆ ಏನ್ ಮಾಡ್ಬೋದು ಅಂತ ಇಫ್ ಎನ್ ಎಗ್ರೀಸ್ ಹಿ ವಿಲ್ ಶೋರ್ಲಿ ಡೂ ಇಟ್ ಸೊ ಆ ಒಂದು ಕ್ವಾಲಿಟಿ ಈಗ ತುಂಬ ಕಷ್ಟ ಇದೆ ಈ ಈಗೋಯಿಸ್ಟಿಕ್ ಈಗ ಅದೇ ಇವರ ಜರ್ನಿಯಲ್ಲಿ ಒಂದು ಸ್ಟಾರ್ ಆಗಲಿ ಮಾಸ್ ಹೀರೋ ಆಗಲಿ ಅಂಡ್ ಇವ್ರಿಗಾಗೆ ಸಾರ್ಟ್ ಆಫ್ ಮಾಡಿದ ಪೇಟ ಆದ್ರಿಂದ ಹಾಗಾಗಿನೇ ಈಗ ಒಂದು ಟ್ಯಾಗ್ಲೆ ಇನ್ ದ ರೋಲರ್ ಅಂತ ಕೊಡೋದಾಗಲಿ ಅಥವಾ ಈ ಪಂಚ್ ಡೈಲಾಗ್ಸ್ ಬರೆಯೋದರಾಗ್ಲಿ ಇದೆಲ್ಲವೂ ಐ ಎಂಜಾಯ್ ನೆಮ್ ಅಂದ್ರೆ ಪಂಚ್ ಡೈಲಾಗ್ಸ್ ಐವಿಯಸ್ಲಿ ಎಂಜಾಯ್ ಬಟ್ ಇದನ್ನ ಇಡಲು ಬೇಕಾಗತ್ತೆ ಅಲ್ವಾ ಹೌದು ಹೌದು ಈಗ ಕಮರ್ಷಿಯಲ್ ಸಿನಿಮಾ ಅನ್ನೋ ಒಂದು ಏನು ಇರುತ್ತಲ್ಲ ಹಂಗೆ ಬಂದಾಗ ಆ ಕಮರ್ಷಿಯಲ್ ಆಡಿಯನ್ಸ್ ಅವ್ರಿಗೆ ಬೇಕಾಗಿದ್ದು ಅಂತ ಬಂದಾಗ ನಾವು ಈಗ ರಾನಿ ಅಂದ್ರೆ ಅದ್ರ ಮೀನಿಂಗೇ ರೂಲರ್ ಸೊ ರಾಣಿ ಅಂತ ಒಂದು ಆ್ಯಕ್ಷನ್ ಸಿನಿಮಾಕ್ಕೆ ಒಂದು ಟೈಟ್ಲ್ ಇಟ್ಟಾಗ ಆ ಫೋರ್ಸಿಗೆ ಒಂದು ಸಬ್ ಕ್ಯಾಪ್ಷನ್ ಒಂದು ಏನೋ ಬೇಕಾಗುತ್ತೆ ಸೊ ಇಲ್ಲ ರೂಲ್ ಮಾಡೋಕ್ಕೆ ಬರೋದಂತ ಈಗ ನಾವು ಹಿಂಗೆ ಹೇಳ್ಬೇಡೋಣ ಹಂಗಲ್ಲ ಅದು ಒಂದು ಟೈಟಲ್ ಟೈಟಲ್ ಡಿಸೈನ್ ಅಂತ ಅಂತ ನೀವು ಬಗ್ಗೆ ಹೇಳ್ತೀನಿ ಲೈಕ್ ಲೈಕ್ ಕೇಳಿದ್ರಿ ಯು ಯು ನೋ ಟು ಮ್ಯಾನಿಫೆಸ್ಟೇಷನ್ ಸಿಕ್ಸ್ ಅಲ್ಲಿ ನಾನು ಒಂದು ಪೋಸ್ಟ್ ಮಾಡಿದ್ದೆ ರಾನಿ ಅಂತ ಮೈ ನೆಕ್ಸ್ಟ್ ಅಂತ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಸಿನಿಮಾ ಎಲ್ಲ ರೆಡಿ ಆದ್ಮೇಲೆ ಇವ್ರು ಬಂದ್ ಟೈಟಲ್ ಹೇಳಿದ್ರು ಲೈಕ್ ಒಂದು ಅನ್ಕೊಂಡಿದೀನಿ ರಾನಿ ನಾನು ಯಾಕೆ ರಾಣಿ ಅಂತ ಕೇಳ್ದೆ ಯಾಕೆ ರಾನಿ ಅನ್ಕೊಂಡ್ರಿ ರೀಸನ್ ಇರ್ಬೇಕಲ್ಲ ಸೊ ಇವರು ಗೂಗಲ್ ತೋರಿಸಿದ್ರು ರಾನಿ ಮೀನ್ಸ್ ರೂಲರ್ ಸೊ ದಾಟ್ಸ್ ದ್ ಸ್ಟೋರಿ ದ ರೂಲ್ ಬಗ್ಗೆ ಏನೋ ಇತ್ತು ಸೊ ದಾಟ್ಸ್ ವೈ ಹಿ ಚೂಸ್ ರಾನಿ ನಂಗೆ ಆಗ ಗೊತ್ತಿರ್ಲಿಲ್ಲ ರಾನಿ ಅಂದ್ರೆ ಅರ್ಥ ಏನು ಬಟ್ ಏನೋ ಸಡನ್ಲಿ ಆಗಿ ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಈಗಲೂ ಇದೆ ಪೋಸ್ಟ್ ಸಿಕ್ಸ್ಟೀನ್ ರಾನಿ ಅಂತ ಇಟ್ಸ್ ವರ್ಕ್ ಇಫ್ ಯು ವಾಂಟ್ ಸಮಥಿಂಗ್ ಲೈಕ್ ವೆರಿ ಮಚ್ ಬಟ್ ಆ ರೂಲರ್ ಅನ್ನೋದಕ್ಕೆ ಚಿತ್ರದಲ್ಲಿ ಒಂದು ಮೀನಿಂಗ್ ಇದೆ ಇದೆ ಮೀನಿಂಗ್ ಇದೆ ಮತ್ತು ಆ ಎಪಿಸೋಡು ಇದೆ ಸರಿ 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 ಎಪಿಸೋಡ್ ಬರುತ್ತೆ ಸರಿ ನನಗೆ ಅದೇ ನಿಮ್ಮಿಬ್ಬರ ಕಾಂಬಿನೇಷನ್ ನೋಡ್ತಾರೆ ನನಗೆ ವಿಚ್ ಇಸ್ ವಾಟ್ ಐ ಆಮ್ ಸೀಯಿಂಗ್ ದೀಸ್ ಡೇಸ್ ದೀಸ್ ಡೇಸ್ ಅಲ್ಲ ಒಂದು ಕಳೆದ ಕೆಲವು ವರ್ಷದಿಂದ ಅದೇ ಆಗ್ತಾರೆ ವಿಚ್ ಇಸ್ ಅಂಡ್ ಯಶ್ ಅವರ ಬಗ್ಗೆ ನಾನು ಇದನ್ನ ಕೇಳಿದ್ದೀನಿ ಅವ್ರ ಹೌ ಇನ್ವೆಸ್ಟೆಡ್ ಹೀ ಈಸ್ ಇನ್ ದ ಫಿಲಮ್ಸ್ ದಟ್ ಹೀ ಮೇಕ್ಸ್ ಅವ್ರು ಸುಮ್ಮನೆ ಒಂದು ನಟನಾಗಿ ಬಂದು ಹೋಗ್ಬಿಡಲ್ಲ ಅಂತ ಸ್ಕ್ರಿಪ್ಟ್ ಬರ್ಸೋದ್ರಿಂದ ಆಗಲಿ ಅಥವಾ ಪ್ರೊಡ್ಯೂಸರ್ನ ಅದು ಬೇಸಿಕಲಿ ಮೌಂಟಿಂಗ್ ದಿ ಎಂಟೈರ್ ಫಿಲಮ್ ಐ ಥಿಂಕ್ ಯು ಯು ಕಾಂಟ್ರಿಬ್ಯೂಟ್ ಡಡ್ ದಿಸ್ ಫಿಲ್ ಡಾಟ್ ಎಲ್ಲ ಇಸ್ ಈಗಿನ ಕಾಲಕ್ಕೆ ಅದೇ ಗೋಯಿಂಗ್ ಬ್ಯಾಕ್ ಟು ವೆರ್ ವಿ ಸ್ಟಾರ್ಟೆಡ್ ನಮ್ಮ ಬ್ಯಾಕ್ಗ್ರೌಂಡ್ ಏನಷ್ಟು ಬಲವಾಗಿಲ್ಲ ಅಂದಾಗ ಎಲ್ಲವನ್ನು ನಾವೇ ನಮಗಾಗಿ ಹುಟ್ಟಿಸ್ಕೋಬೇಕು ಅಲ್ಲ ಎಸ್ ಅಂದ್ರೆ ಈಗ ಈ ಇದೇ ಮೂವಿಲಿ ಒಂದು ಚಿಕ್ಕ ಸೀನ್ ಇತ್ತು ಪಂಚ್ ಇದು ಬ್ಯಾಕ್ ಪಂಚ್ ಮಾಡೋದು ಶಾರ್ಟ್ ಎಲ್ಲ ಮುಗೀತು ನನಗೆ ಆಗೋದು ತುಂಬಾ ಆರ್ಟಿಫಿಷಿಯಲ್ ಅನ್ನಿಸ್ತು ನಾನು ಇವ್ರ ಹತ್ರ ಕೇಳ್ಕೊಂಡೆ ಶೆಡ್ಯೂಲ್ ಬ್ರೇಕು ಐ ವೆಂಟ್ ಟು ಥೈಲ್ಯಾಂಡ್ ಎಮ್ ಎಮ್ ಎ ಕಲಿತೆ ಮ್ಯಾಚ್ ಆಡ್ದೆ ಗೆದ್ದೆ ದೆನ್ ವಿ ಶಾರ್ಟ್ ದಟ್ ಅಗೇನ್ ಸೊ ಅಂದರೆ ನನಗೇನು ಅಂತಂದ್ರೆ ಚಿಕ್ಕ ಮಿಸ್ಟೇಕ್ ಕೂಡ ನಾನು ಅನ್ಕೋಬೋದು ಲೈಕ್ ಐ ಕ್ಯಾನ್ ಪಾಸ್ ಚಿಕ್ಕದಲ್ವಾ ಅಂತ ಅಷ್ಟು ಕೋಟಿ ಜನ ನೋಡ್ತಿರೋರಿಗೆ ಚಿಕ್ಕ ಚಿಕ್ಕದು ಕ್ಯಾಲ್ಕುಲೇಟ್ ಆಗಿ ಅಷ್ಟ ಜನ ಒಂದು ಸೆಕೆಂಡ್ ಲಾಸ್ ಮಾಡಿಕೊಂಡೆ ಸೊ ವಾಟ್ ಎವರ್ ಐ ಪುಟ್ ಎನ್ ದಟ್ ಶುಡ್ ಬಿ ಲೈಕ್ ಪರ್ಫೆಕ್ಟ್ ಸೊ ಇದಕ್ಕೆ ಅಂತ ಫೈಟ್ಸ್ ಆಗಲಿ ಆ್ಯಂಡ್ ಪ್ರತಿ ಒಂದು ಐ ಐ ಜಸ್ಟ್ ವಾಂಟ್ ಟು ಗಿವ್ ಮೈ ಟೂ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ಇವತ್ತಿನ ಡೇಟ್ಗೆ ಹತ್ತು ರೂಪಾಯಿ ಒಬ್ಬ ಒಬ್ಬರ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬ ಕಷ್ಟ ಆಗಿದೆ ಆ್ಯಂಡ್ ಇವರು ಈ ಸ್ಟೋರಿ ಇದೆಲ್ಲ ಮಾಡ್ಕೊಂಡಾಗ ನಮ್ಮ ಪ್ರೊಡ್ಯೂಸರ್ಸ್ ಏನಿದ್ರು ಚಂದ್ರಕಾಂತ್ ಮತ್ತು ಉಮೇಶ್ ಅವರು ಸೀ ಅವರು ಇಲ್ಲಿವರೆಗೂ ನಮಗೆ ಎಲ್ಲೂ ಕಾಂಪ್ರಮೈಸ್ ಆಗೋದಕ್ಕೆ ಇದೇ ಬಿಡಲಿಲ್ಲ ಅವರೇ ಬಲವಂತವಾಗಿ ಇವ್ರಿಗೆ ಯಾವಾಗಲೂ ಹೇಳ್ತಿದ್ರು ಲೈಕ್ ಎಲ್ಲೂ ಕಾಂಪ್ರಮೈಸ್ ಆಗಬೇಡಿ ಮಾಡಿ ಮಾಡಿ ಸೊ ಅಷ್ಟು ಸಪೋರ್ಟ್ ಬಡೀಸ್ ಇಲ್ಲ ಅವ್ರದ್ದು ಪ್ರೊಡಕ್ಷನ್ ಬಟ್ ನಮ್ಮಂಥವ್ರಿಗೆ ಇಂಥ ಸಿನಿಮಾಕ್ಕೆ ನಿಜವಾದ ಹೀರೋಗಳೇ ಅವರೇ ಅಂದರೆ ಇಷ್ಟು ದೊಡ್ಡ ಬಜೆಟ್ ಅದು ಹಾಕೋದು ಆಮೇಲೆ ಆ ಪ್ಯಾಷನ್ ಇಟ್ಕೊಂಡು ಬಂದಿರೋದವರು ಅವ್ರು ಯಾವ ಬಿಸ್ನೆಸ್ ಕೇಳಲೂ ಇಲ್ಲ ಎಷ್ಟು ಬರುತ್ತೆ ಎಷ್ಟು ಹಾಕಬೇಕು ಹೇಗೆ ಲೆಕ್ಕ ಅಂತ ಅದೇನೂ ಕೇಳಿಲ್ಲ ಕ್ವಾಲಿಟಿ ಪ್ರಾಪರ್ ಆಗಿರಬೇಕು ಸ್ಕ್ರಿಪ್ಟಿಗೆ ಎಷ್ಟು ಖರ್ಚು ಮಾಡ್ತೀರಿ ಮಾಡಿ ಎಷ್ಟು ಡಿಸ್ಕಷನ್ ಮಾಡ್ತೀರಿ ಮಾಡಿ ಅದು ಆ ಥರದ್ದು ಒಂದು ಹಿನ್ನೆಲೆ ಏನು ಸರ್ ಏನಿಲ್ಲ ಅವರು ತುಂಬ ಸಿನಿಮಾ ನೋಡೋರು ಅಷ್ಟೇ ಎಲ್ಲ ಭಾಷೆ ಸಿನಿಮಾ ನೋಡ್ತಾರೆ ನಿಮ್ಗೆ ಯಾವ ಯಾವುದೋ ಸಿನಿಮಾದ ಹೆಸರು ಹೇಳಿದ್ರೆ ಅದ್ರ ಬಿ ಜಿ ಎಮ್ ಕೂಡ ಹೇಳ್ತಾರೆ ಅಷ್ಟು ಸಿನಿಮಾ ಪ್ಯಾಷನ್ ಅವ್ರಿಗೆ ಅಷ್ಟು ಓಕೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮತ್ತೆ ಬೇರೆ ಏನೇನು ಮಾಡಿದ್ದಾರೆ ಕಿರಣ್ ಅವರು

ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ನನಗೆ ತುಂಬ ಇದಾಗೋಯ್ತು ಲೈಕ್ ಐ ಐ ವಾಂಟೆಡ್ ಲೈಕ್ ಹೆಲ್ಪ್ ಕೇಳ್ತಿದ್ರೆ ಹೆಲ್ಪ್ ಮಾಡ್ತಿದ್ದೀನಿ ಅಭ್ಯಾಸ ಮಾಡಿಸಿ ಐ ನೆವರ್ ವಾಂಟೆಡ್ ದಟ್ ಸೊ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಸೊ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಬಿಸ್ನೆಸ್ ಇದರಲ್ಲಿ ಐ ಸ್ಟಾರ್ಟೆಡ್ ಐ ಮೀನ್ ನೀವು ಹೇಳ್ತಿರೋದು ಸುಲಭವಾಗಿ ಹೇಳ್ತಾ ಬಟ್ ಆಲ್ಮೋಸ್ಟ್ ಲಾಕ್ ಡೌನ್ ಅಲ್ಲಿ ನಿಮಗೆ ನಿಮ್ಮ ಫೋಕಸ್ ಡೈವರ್ಟ್ ಆಗಲ್ವಾ ನೋ ಹ್ ಯುವರ್ ಅನ ಮ್ಯಾಸಿವ್ ಜರ್ನಿ ಫಿಲ್ಮ್ ಇಂಡಸ್ಟ್ರಿ ಬಟ್ ಯು ಆಲ್ಸೋ ಹ್ಯಾವ್ ಅ ಆಫ್ ಬಿಸ್ನೆಸ್ ಟು ಟೇಕ್ ಕೇರ್ ಅಂದ್ರೆ ಅಂದ್ರೆ ನಾನೇ ಅಂದ್ರೆ ಇಟ್ ಇಷ್ಟ ಇಂದ ಮಾಡ್ಕೊಂಡಿರೋದು ನನಗೆ ಯಾವುದು ಬರ್ಡನ್ ಅನ್ಸಲ್ಲ ನನಗೆ ಈಗಲೂ ಅಂದ್ರೆ ನನಗೆ ಫ್ರೆಂಡ್ ಸರ್ಕಲ್ ಇಲ್ಲ ಲೈಕ್ ಐ ಡೋಂಟ್ ಹ್ಯಾವ್ ಆ ಫ್ರೆಂಡ್ ಸರ್ಕಲ್ ಅಥವಾ ಬಿದ್ದ ತಕ್ಷಣ ಕಾಲ್ ಮಾಡೋ ಮಾಡೋತರ ಆತರ ನನಗೆ ಯಾವುದು ಇಲ್ಲ ಈ ಚಾಟ್ ಮಾಡ್ತಾರ ಆತರ ಐ ಡೋಂಟ್ ಹ್ಯಾವ್ ಎನಿ ಸರ್ಕಲ್ ಆರ್ ಎನಿ ದಟ್ ಫ್ರೆಂಡ್ಸ್ ಗ್ರೂಪ್ ಸೊ ನನಗೆ ಬೇರೆ ಕಾನ್ಶಿಯಸ್ಲಿ ಇಲ್ಲ ಐ ಲಿಟರಲಿ ಡೋಂಟ್ ಹ್ಯಾವ್ ಅಲ್ಲ ಕಾನ್ಶಿಯಸ್ಲಿ ಡಿಡ್ ನಾಟ್ ವಾಂಟ್ ಟು ಯಾ ಅಲ್ಲ ನಂದು ಚಿಕ್ಕ ವಯಸ್ಸಿನ ಐ ವಾಸ್ ಸಿ ನನ್ನ ಆ್ಯಕ್ಟರ್ ಆಗೋದಕ್ಕೆ ಒಂದು ಕಾರಣ ಐ ವಾಸ್ ಅ ಇಂಟ್ರೋವರ್ಡ್ ಸೊ ನನಗೆ ನನ್ನ ಕ್ಯಾಮ್ರಾ ಮಾತ್ರ ಮುಂದೆ ಇರುತ್ತೆ ಇಷ್ಟು ಸ್ಪೇಸಲ್ಲಿ ಮಾತ್ರ ಆ್ಯಕ್ಟ್ ಮಾಡ್ತೀನಿ ನೋ ಒನ್ ಇಸ್ ಲುಕಿಂಗ್ ಎಟ್ ಮೀ ಬಟ್ ಐ ಆಮ್ ರೀಚಿಂಗ್ ಥೌಸಂಡ್ಸ್ ಆಫ್ ಪೀಪಲ್ ವಿಧೌಟ್ ಈವನ್ ಟಾಕಿಂಗ್ ಟು ದೆಮ್ ಸೊ ನನಗೆ ಆ ಫ್ರೀ ಸ್ಪೇಸ್ ಇತ್ತು ಬಿಕಾಸ್ ಐ ವಾಸ್ ಅನ್ ಇಂಟ್ರೋವರ್ಟ್ ಸೊ ನನಗೆ ಆಗಲಿಂದ ಚಿಕ್ಕ ವಯಸ್ಸಿನೇ ಅದೇ ಥರ ಒಂದು ಆ್ಯಂಬಿಯನ್ಸಲ್ಲೇ ನಾನು ಇದ್ದಿದ್ದು ವೇರ್ ಐ ಡೋಂಟ್ ಮಿಂಗಲ್ ವಿತ್ ಪೀಪಲ್ ಆ ಲಾಟ್ ಬಟ್ ನನ್ನ ಕ್ರಿಯೇಟಿವಿಟಿಲಿ ಐ ಆಮ್ ಲೈಕ್ ವೆರಿ ಹ್ಯಾಪಿ ಸೊ ಐ ವಾಂಟ್ ಟು ಬಿ ಬ್ಯುಸಿ ಇನ್ ಮೈ ಓನ್ ಆ್ಯಂಡ್ ಅದೇ ಹೇಳ್ತಿಲ್ಲ ಈ ಥರ ಆದಾಗ ಬೇರೆ ಕೆಲಸ ಎಲ್ಲ ಕಡಿಮೆ ಆಗುತ್ತೆ ಹಿಂದಿ ಸೀರಿಯಲ್ಸ್ ಗೆ ಹೋಗಿದ್ದು ಹೇಗೆ ನಾನು ಮುಂಬೈಲೇ ಡಿಗ್ರಿ ಮಾಡಿದ್ದು ಅಂದ್ರೆ ನೋಡಿ ನಾನು ಇಲ್ಲಿ ಬಂದೆ ಒಂದು ಮೂರ್ನಾಲ್ಕು ಸೆಟ್ ಓಡಾಡಿದೆ ಕೆಲಸಕ್ಕೆ ಅಂತ ಒಂದು ಗೊತ್ತಾಯ್ತು ಮೈಸೂರಿನ ಬಂದಿದ್ದೀನಿ ಅಂದರೆ ಯಾರೂ ಕೆಲಸ ಕೊಡಲ್ಲ ಮುಂಬೈನ ಬಂದವನಂದ್ರೆ ಕೆಲಸ ಕೊಡ್ತಾರೆ ಸೊ ನಾನು ಡಿಗ್ರಿ ಮುಂಬೈಲಿ ಹೋಗ್ ಮಾಡಿದೆ ಓಕೆ ಫಿಲ್ಮ್ ಮೇಕಿಂಗ್ ಸೊ ಬಟ್ ಅಟ್ ದಿ ಸೇಮ್ ಟೈಮ್ ಇವತ್ತು ನೀವು ಎಲ್ಲೇ ನೋಡಿ ಪ್ರತಿಯೊಬ್ಬ ಆಟೋ ಚಾಲಕನು ಹೆಡ್ಫೋನ್ಸ್ ಹಾಕೊಂಡಿರ್ತಾರೆ ಆ ಇದರ ಮೇಲೆ ಇದಿಟ್ಟಿರ್ತಾರೆ ಇಡೀ ದಿನ ನೋಡ್ತಿರ್ತಾರೆ ಸೊ ನನ್ನ ಎಂಡ್ ನನ್ನ ಸಸ್ಪೆಷನ್ ಅವರು ಯೂಟ್ಯೂಬನ್ನೇ ನೋಡ್ತಾ ಇದಾರೆ ಅಂತ ಈಗ ಅವರು ಅಮೆಜಾನ್ ಪ್ರೈಮ್ ಮತ್ತೊಂದು ನೋಡ್ತಾ ಇಲ್ಲ ಅದು ಕರೆಕ್ಟಾ ಕರೆಕ್ಟಾ ಸಮ್ಜನೆ ಆಗುತ್ತಾ ಆಮೇಲೆ ನೋಡಿ ಅದು ಅವರಿಗೆ ಅಲ್ಲಿ ಸುಮಾರ್ ಎಂಟರ್ಟೈನ್‌ಮೆಂಟ್ ಸಿಗುತ್ತೆ ಫುಲ್ ಎಂಗೇಜ್ ಆಗಿ ಬಿಡು ಬಿಡಷ್ಟೇ ಅವರು ಇದನ್ನ ಬಿಟ್ಟು ಅವನು ತ್ರೀ ಅವರ್ಸ್ ಥಿಯೇಟರ್ ಹೋಗಿ ಅಲ್ಲಿ ದುಡ್ಡು ಕೊಟ್ಟು ನೋಡಬೇಕು ಆ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂದ್ರೆ ಅದ್ರಷ್ಟೇ ಇಲ್ಲ ಅಂದ್ರೆ ಅಗೇನು ಅವ್ನು ಇನ್ನೊಂದು ಒಂದು ತಿಂಗಳು ಒಂದು ಸಿನಿಮಾಗೆ ಹೋಗಲ್ಲ ಅವನು ಸೊ ಇದು ಮೊಬೈಲ್ ಎಂಟರ್ಟೈನ್ಮೆಂಟ್ ಕೂಡ ಕ್ರಿಕೆಟು ಸ್ಪೋರ್ಟ್ಸು ರಿಯಾಲಿಟಿ ಶೋ ಎಲ್ಲ ಇದೆಯಲ್ಲ ಸೊ ಇದೊಂದು ಸ್ವಲ್ಪ ಅವರು ಇದು ಈ ಎಂಟರ್ಟೈನ್ಮೆಂಟನ್ನ ಮೀರಿಸಿ ಅವನು ಥಿಯೇಟ್ರಿಗೆ ಎದ್ದು ಬರುವಂಥದ್ದು ನಾವೇನೋ ಮಾಡಬೇಕು ಕರೆಕ್ಟ್ ಕರೆಕ್ಟ್ ಅಂದರೆ ಇನ್ನೊಂದಷ್ಟು ಕಡೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸಲ್ಲೂ ದ ಕ್ವಾಲಿಟಿ ದೇ ಆರ್ ಪ್ರೊವೈಡಿಂಗ್ ಈವನ್ ಅವರು ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ ಅವರು ಪ್ರೊಜೆಕ್ಟರ್ಸ್ ಆಗಲಿ ಅಥವಾ ಸೌಂಡ್ ಸಿಸ್ಟಮ್ ಆಗಲಿ ನಿಮಗೆ ಆ ಸೌಂಡು ಪರ್ಪರ್ ಪರ್ಪರ್ ಅಂತ ಇರುತ್ತೆ ಸೀಟಿಂಗ್ಸ್ ನಿಮಗೆ ಒಂದಷ್ಟು ಕಡೆ ಸೊ ಈ ತರ ಒಂದಷ್ಟು ನಮಗೆ ಬಂದಿದೆ ಮೂರ್ ಮೂರು ತಿಂಗಳು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸೌಂಡ್ ಡಿಸೈನು ಬಿಜಿಎಂ ಅಂತ ಕೆಲಸ ಮಾಡಿ ಒಂದೊಂದು ಸಣ್ಣ ಸಣ್ಣ ಸೌಂಡ್ ಕೂಡ ಗಂಟೆ ಗಂಟ್ಲೆ ಕೂತ್ಕೊಂಡು ಇಂಜಿನಿಯರ್ ತಲೆ ಎಂದು ಕೆಲಸ ಮಾಡಿಸಿರ್ತೀವಿ ನೀವು ಮ್ಯಾಕ್ಸಿಮಮ್ ಥಿಯೇಟರ್ ಹೋದ್ರೆ ಅದೆಲ್ಲ ಕೇಳಿಸೋದೇ ಇಲ್ಲ ಆಮೇಲೆ ಕಲರ್ ಗ್ರೇಡಿಂಗು ತಿಂಗಳ ಕೂತ್ಕೊಂಡು ಅದನ್ನ ಕಲರ್ ಗ್ರೇಡಿಂಗ್ ಚಿಕ್ಕ ಚಿಕ್ಕ ಫ್ರೇಮ್ ಟು ಫ್ರೇಮ್ ಕೆಲಸ ಮಾಡಿರ್ತೀವಿ ಇದೆ ಸ್ಕ್ರೀನ್ ಕಾಣಲ್ಲ ಅಲ್ಲಿ ಏನು ಈ ನಮ್ಮ ಸಿನಿಮಾನ ಇದು ಅಂತ ಅನಿಸ್ಬಿಡುತ್ತೆ ಸೊ ಇದೆಲ್ಲ ಹೇಳ ಯಾರಿಗೆ ಹೇಳೋ ಇದು ಅದು ಸಮಸ್ಯೆ ನಮ್ಮೊಳಗೆ ಇರುವಂತದ್ದು ಅದೆಲ್ಲ ಸೊ ಎಲ್ಲವೂ ಕಾರಣ ಆಗುತ್ತೆ ಆಡಿಯನ್ಸ್ ಈಗ ಗೋಯಿಂಗ್ ಬ್ಯಾಕ್ ಟು ಇನ್ಸ್ಟಾಗ್ರಾಮ್ ನಿಮ್ಮ ಕೆಲವು ಪೋಸ್ಟ್ ನೋಡ್ತಾ ಇದೆ ಅಲ್ಲಿ ಈಸಿಲಿ ಒನ್ ಮಿಲಿಯನ್ ಲೈಕ್ಸ್ ಅದೆಲ್ಲವೂ ಬಂದಿದೆ ಅಲ್ಲ ಬಟ್ ಅಟ್ ದಿ ಸೇಮ್ ಟೈಮ್ ಇವರೆಲ್ಲರೂ ಕನ್ವರ್ಟ್ ಆಗ್ತಾರೆ ಅಂತನೋ ಅಲ್ಲ ಇನ್ ಟರ್ಮ್ಸ್ ಆಫ್ ಟಿಕೆಟ್ಸ್ ಅಲ್ಲ ಖಂಡಿತ ಸಿ ಸರ್ ಅದು ಒಂದು ಫ್ರೀ ಪ್ಲಾಟ್ಫಾರ್ಮ್ ಅಂಡ್ ಮೋಸ್ಟ್ ಆಫ್ ದಮ್ ಆರ್ ಸ್ಟೂಡೆಂಟ್ಸ್ ಅಲ್ಲಿ ಇರುವಂಥದ್ದು ಅಂಡ್ ಸಿ ಕನ್ವಿನಿಯೆಂಟ್ಲಿ ಐ ಮೀ ಬಿಂಗ್ ಅವೈಲೇಬಲ್ ಟು ದೆಮ್ ಒಂದು ಎಫರ್ಟ್ ಹಾಕಿ ದೇ ಕಮಿಂಗ್ ಫಾರ್ ಮೀ ಇಸ್ ಟೂ ಡಿಫ್ರೆಂಟ್ ಥಿಂಗ್ಸ್ ದೇ ಲೈಕ್ ಮೀ ಬಟ್ ಬಿಕಾಸ್ ನಾನು ಈಸಿಲಿ ಸ್ಕ್ರಾಲ್ ಮಾಡಿದ ತಕ್ಷಣ ಅದೊಂದು ಫೋಟೋ ಬರುತ್ತೆ ಚೆನ್ನಾಗಿ ಅನ್ನಲ್ಲ ಒಂದು ಲೈಕ್ ಬಟ್ ಸಿನಿಮಾಗೆ ಅಷ್ಟೇ ಪ್ರೀತಿ ಅಥವಾ ನನ್ನ ಪ್ರತಿ ಮನೆಯಿಂದ ಹೊರಗಡೆ ಒಂದು ಥಿಯೇಟರ್ ತನಕ ಬರೋದಕ್ಕೆ ದೇರ್ ಶುಡ್ ಬಿ ಸಮ್ ಎಕ್ಸ್ಟ್ರಾ ರೀಸನ್ಸ್ ಅದಕ್ಕೆ ಐ ಹ್ಯಾವ್ ಟು ವರ್ಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸೇಯಿಂಗ್ ದಟ್ ಆನೆಸ್ಟ್ಲಿ ಇಲ್ಲ ನಿಜ ಅದು ಆಮೇಲೆ ಬಟ್ ಅಟ್ ದ ಸೇಮ್ ಟೈಮ್ ಐ ಗಿವ್ ಯು ಅನದರ್ ಕಾಂಪ್ಲಿಮೆಂಟ್ ಅದೇ ಹಾಡುಗಳನ್ನು ನಾನು ನೋಡಿದೆ ರಾನ್ ಇದು ಏನೇನು ರಿಲೀಸ್ ಮಾಡಿದ್ರು ಅದೆಲ್ಲ ಕೇಳಿಸ್ಕೊಂಡೆ ಮಣಿಕಾಂತ್ ಕದ್ರಿ ಅವರ ಮ್ಯೂಸಿಕ್ ಅಲ್ವಾ ಬಟ್ ಆ ಟೀಸರ್ ಗೆ ಹೋದಾಗ ಅಥವಾ ಹಾಡುಗಳನ್ನ ನೋಡಿದಾಗ ನನಗೆ ಇಲ್ಲಿವರೆಗೂ ಅದೇನ್ ನೋಡಿದೀನೋ ಅಲ್ಲಿ ಯಾವ್ದ್ರಲ್ಲಿ ನಿಮ್ಮಲ್ಲಿ ಒಂದು ನರ್ವಸ್ನೆಸ್ ಅಂತ ಕಾಣಿಸ್ಲಿಲ್ಲ ಯುವರ್ ಸೂಪರ್ ಕನ್ವಿನ್ಸಿಂಗ್ ವಿತ್ ವಾಟ್ ಎರ್ ಅಂದ್ರೆ ಈಗ ನೀ ನಾನು ನಿಮ್ಮನ್ನ ನೋಡ್ತಿರೋ ಲುಕ್ ಗೆ ಅಥವಾ ಕೋಲೆ ಕೋಲೆ ಹಾಡ್ಗಾಗ್ಲಿ ಅಥವಾ ಫಸ್ಟ್ ಬಿಟ್ಟ ಟೀಸರ್ಗಾಗ್ಲಿ ಬೇರೆ ಲುಕ್ ಇದೆ ಅಲ್ವಾ ಬಟ್ ಯುವರ್ ಮಣಿಕಾಂತ್ ಕದ್ರಿ ಅವರ ಹಾಡುಗಳ ಬಗ್ಗೆ ಹೇಳಿ ಹಾಗೇನೆ ಈಗ ನಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಪ್ರೇಕ್ಷಕರಾಗಿ ಹೆಚ್ಚು ಕೂಡ ಸೌಂಡ್ ನಮಗೆ ಏನ್ ಮಾಡುತ್ತೆ ಅಂತ ಅಂದ್ರೆ ರವಿ ಬಸವರ ಒಂದ್ಸಲ ಮಾತಾಡಬೇಕಾದ್ರೆ ತುಂಬಾ ಜನ ಹೇಳಿದ್ರು ನಾನು ಆ ಸೌಂಡ್ ಯಾವ ಫ್ರೀಕ್ವೆನ್ಸಿಯಲ್ಲಿ ಹೋಗ್ತಾರೆ ಅದು ನಿಮ್ಮ ದೇಹಕ್ಕೆ ಹೇಗೆ ಎಫೆಕ್ಟ್ ಮಾಡುತ್ತೆ ಮಾಡ್ತೀನಿ ಹೌದು ಹೌದು ನಮ್ದು ಇದ್ರಲ್ಲಿ ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಈ ಕ್ಲಾಸ್ ಮತ್ತು ಮಾಸ್ ಎರಡೂ ಇರೋದ್ರಿಂದ ನಮಗೆ ಈ ಸಾಂಗ್ಗಳೆಲ್ಲ ನಿಮಗೆ ಮಣಿಕಾಂತ್ ಕದ್ರಿ ಅವ್ರ ಸಾಂಗ್ಗಳನ್ನು ನೀವು ಕೇಳಿರ್ತೀರಿ ತುಂಬ ಕ್ಲಾಸ್ ಆ್ಯಂಡ್ ಆಗಿರುತ್ತೆ ಸೊ ಅದಕ್ಕೆ ನಾನು ಸಾಂಗ್ಗಳನ್ನು ಮಣಿಕಾಂತ್ ಕದ್ರಿ ಅವ್ರ ಹತ್ರ ಮಾಡಿದೆ ಸ್ವಲ್ಪ ನಮಗೆ ಮಾಸ್ ಎಲಿವೇಶನ್ ಇವೆಲ್ಲ ನಮಗೆ ಜಾಸ್ತಿ ಇರೋದ್ರಿಂದ ನಾವು ಸಚಿನ್ ಬಸ್ರವರ ಹತ್ರ ಅದನ್ನು ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಅವ್ರ ಹತ್ರ ಮಾಡಿಸಿದ್ವಿ ಸೊ ಅದು ಎರಡು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ ಆಮೇಲೆ ಇನ್ನು ಸೌಂಡ್ ಎಫೆಕ್ಟಿಗೆ ಬಂದರೆ ನಾನು ಯಾಕೆ ಜನ ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾನ ನಾನು ಎಲ್ಲ ಇಂಟ್ರ್ಯೂ ಅಲ್ಲಿ ಅದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ನೋಡುವಂಥ ಸಿನ್ಮಾ ಅಂತ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಥಿಯೇಟ್ರವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ರಾಪರಾಗಿ ಸೌಂಡ್ ಕೊಡಿ ನಾವು ತುಂಬ ಸೌಂಡ್ ಮೇಲೆ ಕೆಲಸ ಮಾಡಿದ್ವಿ ಸೌಂಡ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಒಂದು ನಾವು ಎಕ್ಸ್ಪೆರಿಮೆಂಟ್ನು ತುಂಬ ಮಾಡಿದ್ವಿ ಈ ಸೌಂಡ್ ಡಿಸೈನ್ ಕೂಡ ನಮಗೆ ಈ ಕಲ್ಕಿ ಸಿನಿಮಾ ಎಲ್ಲ ಮಾಡಿದ್ರಲ್ಲ ಅದೇ ಸೌಂಡ್ ಡಿಸೈನರ್ ಹೈದರಾಬಾದಲ್ಲಿ ಪ್ರದೀಪ್ ಅಂತ ಅವರು ಇದಕ್ಕೆ ಸೌಂಡ್ ಡಿಸೈನ್ ಮಾಡಿರೋದು ಸೊ ಎಲ್ಲ ಆಲ್ಮೋಸ್ಟ್ ನಿಮಗೆ ರಿಯಲ್ ಸೌಂಡ್ ಈ ಗನ್ ಸೌಂಡ್ ಇರ್ಬೋದು ಇವೆಲ್ಲ ರಿಯಲ್ ಸೌಂಡ್ಗಳನ್ನೇ ನಾವು ಮಾಡಿ ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ಅಥವಾ ಒಂದು ಗ್ಲಾಸ್ ಬ್ರೇಕ್ ಮಾಡ್ಬಾರ್ದು ಇದೆಲ್ಲವನ್ನೂ ಅವರು ಅಲ್ಲಿ ಹೋಗಿ ಅದನ್ನೆಲ್ಲ ರಿಯಲ್ಲಾಗಿ ಕ್ಯಾಪ್ಚರ್ ಮಾಡಿ ಅದನ್ನು ತಂದು ಇಲ್ಲಿ ಡಿಸೈನ್ ಮಾಡಿರೋದು ಆಮೇಲೆ ನಿಮ್ಮ ಕ್ಲೈಮ್ಯಾಕ್ಸಲ್ಲಿ ಒಂದು ಲೋ ಫ್ರೀಕ್ವೆನ್ಸಿಯಲ್ಲಿ ನಾವು ಒಂದು ಸೌಂಡ್ ಡಿಸೈನ್ ಮಾಡಿದ್ದೀವಿ ಸೊ ಅದು ಥಿಯೇಟ್ರಲ್ಲಿ ಪ್ರಾಪರಾಗಿ ಅಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡವರಿಗೆ ಪ್ರತಿಯೊಬ್ಬರಿಗೂ ಅವನಿಗೆ ನನಗೊಬ್ಬನಿಗೆ ಈ ಫೀಲ್ ಆಗ್ತಿದೆ ಅಂತ ಅನಿಸುತ್ತೆ ಬಟ್ ಇಡೀ ಥಿಯೇಟ್ರಲ್ಲಿ ಕೂತ್ಕೊಂಡ್ರು ಎಲ್ರಿಗೂ ಆ ಫೀಲ್ ಆಗುತ್ತೆ ಅದು ಫಾರ್ ಎಕ್ಸಾಂಪಲ್ ಈಗ ಅಮೆಝಾನಲ್ಲಿ ನೀವು ಮನೆಯಲ್ಲಿ ಹಾಕ್ಕೊಂಡು ಸಿನಿಮಾ ಇದ್ದರೆ ಆ ಫ್ರೀಕ್ವೆನ್ಸಿಗೆ ನಾಯಿಗಳಿಗೆ ಕೇಳಿಸುತ್ತೆ ಈಗ ನಮಗಿಂತ ಜಾ ಹತ್ತು ಪಟ್ಟು ಜಾಸ್ತಿ ನಾಯಿ ಕೇಳಿಸೋದು ಸೊ ಆ ನಾಯಿ ಕೂಗೋಕೆ ಶುರು ಮಾಡುತ್ತೆ ಅದು ಅಷ್ಟು ಆ ಥರದ್ದೆಲ್ಲ ಒಂದು ಟೆಕ್ನಿಕಲಿ ಡಿಸೈನ್ ಮಾಡಿರೋ ಮಾಡಿದ್ವಿ ಬಟ್ ಇದು ಥಿಯೇಟ್ರಲ್ಲಿ ನೋಡೋ ಆಡಿಯನ್ಸ್ಗೆ ಮತ್ತು ಪ್ರಾಪರಾಗಿ ಸೌಂಡ್ ಕೊಡುವ ಥಿಯೇಟ್ರ್ ಅವರಿಗೆ ಅವ್ರ ಮೇಲೆ ಡಿಪೆಂಡ್ ಇದೆ ಇದು ಅವರೇನೋ ಬಿಡೋ ಒಂದು ಫೋರ್ ಪ ಇಟ್ಟ ಎಡಮ ಸಾಕು ಅಂದ್ಬಿಟ್ರೆ ಅದೇನು ಗೊತ್ತೇ ಆಗೋಲ್ಲ ಇದು ನೀವೇ ಹೊರಬಿಟ್ಟಿರೋ ವಿಡಿಯೋ ಬಿ ಟಿ ಎಸ್ ಅಂತ ಹೇಳಿ ಹಾಗಾಗಿ ಕೇಳ್ತಾ ಇದ್ದೀನಿ ಇದರಲ್ಲಿ ಗುರುಪ್ರಸಾದ್ ಅವರು ಇದ್ದಾರೆ ಹೌದು ಒಬ್ಬ ಡೈರೆಕ್ಟರ್ನ ಡೈರೆಕ್ಟ್ ಮಾಡೋದು ಹೇಗೆ ಗುರುಪ್ರಸಾದ್ ಅವರು ಹೆಂಗೋ ಗೊತ್ತಿಲ್ಲ ಬಟ್ ಅವರು ಸ್ಟಾರ್ಟಿಂಗ್ ನನಗೊಂಚೂರು ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಅವ್ರ ಸಿನಿಮಾಗಳು ನನಗೆ ಅವ್ರ ಎರಡು ಸಿನಿಮಾಗಳು ನಾನು ತುಂಬ ಸರಿ ನೋಡಿದ್ದೀನಿ ಅವ್ರ ಬಗ್ಗೆ ಅವಸ್ಲಿ ನನಗೊಂದು ರೆಸ್ಪೆಕ್ಟ್ ಇತ್ತು ಎಷ್ಟು ಒಳ್ಳೆ ಸಿನಿಮಾ ಅಂತ ಬಟ್ ಅಲ್ಲಿ ಬಂದು ಸಣ್ಣ ಸ್ವಲ್ಪ ಅಳುಕಿತ್ತು ಇವರಿಗೆ ಇವ್ರು ಹೇಳಿದ್ದು ನಾನು ಹೇಳಿದ್ದು ಕರೆಕ್ಟಾಗಿ ತೊಗೊಳ್ತಾರೋ ಇಲ್ವೋ ಅಥವಾ ಏನಾರು ತುಂಬ ತಲೆ ತಿರೋಕ್ಕೆ ಶುರು ಮಾಡಿಬಿಡ್ತಾರೇನು ಅಂತ ಸೊ ನಾವು ಮೈಸೂರಲ್ಲಿ ಶೂಟ್ ಮಾಡಿದ್ವಿ ನಮ್ದು ಇಬ್ಬರದು ಅಕ್ಕಪಕ್ಕದ ರೂಮು ನಾನು ಏನು ಮಾಡಿದೆ ಅವರಿಗೆ ಹಿಂದಿನ ಆ ದಿನ ಶೂಟ್ ಇತ್ತು ಅವ್ರು ಸಾಯಂಕಾಲ ಬಂದು ಜಾಯ್ನ್ ಆಗ್ತಾರೆ ನೆಕ್ಸ್ಟ್ ಡೇ ಅವರು ಶೂಟ್ ಇತ್ತು ನಾನು ಸಾಯಂಕಾಲ ಆರು ಗಂಟೆಗೆ ಪ್ಯಾಕಪ್ ಆಯಿತು ನಾನು ಬಂದು ಫ್ರೆಶ್ ಆಗಿ ಅವ್ರ ಪಕ್ಕದ ರೂಮಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಸೀದಾ ರೂಮಿಗೆ ಹೋಗ್ಬಿಟ್ಟು ನಾನು ಅವರಿಗೆ ಒಂದೇ ಸೆಂಟೆನ್ ಏನು ಕತೆ ಡೈರೆಕ್ಟರ್ ಅಂತ ಕೇಳಿದ್ರು ಒಂದೇ ಸೆಂಟರಲ್ಲಿ ಒಂದು ಸೆಂಟೆನ್ಸ್ ಹೇಳಿದೆ ಕತೆನ ಟಕ್ ಅಂತ ಹಿಂಗೆ ಹೇಳ್ದೆ ಒಂದೇ ಸೆಂಟೆನ್ಸ್ ಅದು ಒಂದು ಅಲ್ಲಿ ಅದು ಹಾಫ್ ಇದೆ ಹಂಗೆ ಒಂದು ಐದು ನಿಮಿಷ ಸೈಲೆಂಟ್ ಆದರು ನಾನು ನನ್ನ ನನ್ನ ಸೀನೇನು ಹೇಗೆ ಹೆಂಗೆ ಬರ್ತಾರೆ ಅಲ್ಲ ಫುಲ್ ಎಕ್ಸಾಕ್ಟ್ ಅದರಲ್ಲಿ ಅಲ್ಲಿಂದ ನಾನು ಸೊ ಅಂದರೆ ಒಂದು ಲೈನಲ್ಲಿ ಅವ್ರಿಗೆ ಗೊತ್ತಾಯಿತು ಇದು ಒಂದು ಒಳ್ಳೆಯ ಕತೆ ಇದೆ ಅಂತ ಫಸ್ಟ್ ಬಂದವರು ಏನು ಮಾಮೂಲಿ ಕಮರ್ಷಿಯಲ್ ಸಿನಿಮಾ ಏನು ನೀವೇನು ಹೇಳಿ ನಾ ಮಾಡ್ತೀನಿ ಅಂತ ಅಂದರು ಸೊ ಆಮೇಲೆ ಅವ್ರ ಕತೆ ಕೇಳಿದೆ ಆವಾಗ ಈ ಸೆಂಟೆನ್ಸ್ ಹೇಳಿದಾಗ ಸ್ವಲ್ಪ ಇನ್ನು ಚೆನ್ನಾಗಿ ಮಾಡಬೇಕು ಅಂತ ಬಂದರು ಸೊ ಅವ್ರ ಪೋಸ್ಟ್ ಒಂದು ಸ್ವಲ್ಪ ಕಮ್ಮಿ ಇದ್ರಲ್ಲಿ ಬರ್ತಾರೆ ಅವರು ಒಂದೇ ಒಂದು ಡೈಲಾಗ್ ಕೂಡ ಅವರು ನಾನು ಇದು ಇದು ಬೇಡ ಅದನ್ನು ಹೇಳ್ತೀನಿ ಅಥವಾ ಹಿಂಗೆ ಬೇಡ ಹಂಗೆ ಮಾಡ್ತೀನಿ ಏನು ಒಂದು ಅವ್ರದ್ದು ಇದೇ ಇಲ್ಲ ಸೊ ಫಸ್ಟ್ ಶಾರ್ಟಲ್ಲೇ ಗೊತ್ತಾಯಿತು ಇವರು ನಾನು ನನಗೆ ಬೇಕಾದ ಇವ್ರು ಕೊಡ್ತಾರೆ ಅಂತ ಈಸಿಯಾಗಿ ಕೇಳ ಮುಗಿದ್ರು ಅದು ಏನು ನನಗೇನು ಡೈರೆಕ್ಟ್ರು ಆಟ ಆ್ಯಕ್ಚುಲಿ ಇವರಿಗೆ ಡೈರೆಕ್ಟ್ ಮಾಡೋದು ನಾನು ಎದುರಿದ್ದಾರೆ ಅಂತ ಹೇಳ್ತಿಲ್ಲ ತಾಕತ್ ಬೇಕು ಇವರಿಗೆ ಆ್ಯಕ್ಟಿಂಗ್ ಬಗ್ಗೆ ನೀವು ಹಿಂಗೆ ಮಾಡಿ ಅಂತ ಹೇಳೋಕ್ಕೆ ನಾಲೆಜ್ ಬೇಕು ಯಾಕಂದರೆ ತುಂಬ ಹತ್ತಾರು ಆ್ಯಂಗಲಲ್ಲಿ ನಾನು ಆ್ಯಕ್ಚುಲಿ ಆಮೇಲೆ ಆಮೇಲೆ ಸೀನ್ ಪೇಪರ್ ಕೈ ಕೊಟ್ಬಿಡ್ತೀನಿ ಇಲ್ಲಿ ಇದು ಸೀನು ಇದು ಶಾರ್ಟು ಹಿಂಗೆ ಇರುತ್ತೆ ಅಂತ ಸೊ ನಾ ಒಂದು ಚೆನ್ನಾಗಿ ಬಂದಾಗ ಅಷ್ಟೇ ಅದನ್ನ ಎಂಜಾಯ್ ಮಾಡ್ಕೊಂಡು ಇರೋದು ಅಷ್ಟೇ ಕೆಲಸ ನಾವು ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು ಹೆಂಗೆ ಇದ್ದರೂ ಕೂಡ ಸ್ಪಾಟಲ್ಲಿ ಆ ಶಾರ್ಟ್ ಹೇಳ್ತೀನಿ ಆ ಆ್ಯಕ್ಟಿಂಗ್ನದು ಹೇಳ್ತೀನಿ ಅಂದಾಗ ನಾನು ಒಂದಿಷ್ಟು ಪ್ರಿಪೇರ್ ಆಗ್ತಿದ್ದೆ ಕಿರಣ್ ರಾಜ್ ಇದಕ್ಕೆ ಹೇಳ್ಬೇಕಂದ್ರೆ ಇದೆಲ್ಲ ಕ್ವಶನ್ ಬರ್ಬೋದು ಇದಕ್ಕೆ ಇದನ್ನ ಆನ್ಸರ್ ಮಾಡಿ ಕನ್ವೇ ಮಾಡಬೇಕು ನಾನು ಅನ್ನೋದು ಬರ್ತಿತ್ತು ಅದಕ್ಕೆ ಚಾಲೆಂಜ್ ಸಿನ್ ಬರ್ತಿದ್ರು ಫಸ್ಟ್ ಈ ಕಣ್ಣಲ್ಲಿ ನೀರು ಬರಬೇಕು ಆಮೇಲೆ ಈ ಕಣ್ಣಲ್ಲಿ ಇದೇ ಕಣ್ಣಲ್ಲಿ ಇದೇ ಕಣ್ಣಲ್ಲಿ ಏನೋ ಅದು ಸಿಂಗಲ್ ಶಾಟ್ ಕಟ್ ಇಲ್ಲ ಒಂದೇ ಶಾಟಲ್ಲಿ ಫಸ್ಟ್ ಲೆಫ್ಟ್ ಆಮೇಲೆ ಸೆಕೆಂಡ್ ಅದರಲ್ಲಿ ಅಲ್ಲೇನೋ ಅವರು ಪರ್ಫಾರ್ಮ್ ಮಾಡಿ ತೋರ್ಸೋದಿರುತ್ತೆ ಸೊ ಒಂದು ಲೆಫ್ಟಲ್ಲಿ ಒಂದು ಹನಿ ಬರಬೇಕು ಅದಾದ್ಮೇಲೆ ರೈಟಲ್ಲಿ ಒಂದು ಹನಿ ಬರಬೇಕು ಸೊಂದರೆ ಕ್ಯಾಮ್ರಾ ಸ್ಟಾರ್ಟ್ ಅಂತಾದಾಗ ಅದು ಚಾರ್ಜ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಆ ಪರ್ಫಾರ್ಮ್ ಮಾಡಿ ಕ್ಯಾಮ್ರಾ ಇಷ್ಟು ಬರೋ ನೀವು ಈ ಕಣ್ಣಲ್ಲಿ ನೀರು ಬರಬೇಕು ಈ ಕಣ್ಣಲ್ಲಿ ನೀರು ಬರಬೇಕು ಸೊ ಗ್ಯಾಪ್ ಅಲ್ಲಿ ನೀವು ಗ್ಲಿಸನ್ ಹಾಕೊಂಡು ಅದು ಮಾಡೋದು ಈಸಿ ಬಟ್ ಒಂದೇ ಶಾರ್ಟ್ ಇದ್ದಾಗ ಫಸ್ಟ್ ನಾರ್ಮಲ್ ಆಗಿದೆ ಯು ಆರ್ ಸ್ಮೈಲಿಂಗ್ ಕರೆಕ್ಟ್ ಆ್ಯಂಡ್ ದೆನ್ ಸಡನ್ಲಿ ಯು ಹ್ಯಾವ್ ಟು ಫೇಡ್ ಔಟ್ ಆ್ಯಂಡ್ ದೆನ್ ಎಷ್ಟು ಸೆಕೆಂಡ್ಸ್ ಇಲ್ಲ ಅಷ್ಟು ಸೆಕೆಂಡ್ ಅಷ್ಟು ಆಗುತ್ತೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಸೆಕೆಂಡ್ ಇರ್ಬೋದು ಸ್ಮೈಲಿಂಗ್ ಇಂದ ಇದಕ್ಕೆ ಸ್ಮೈಲಿಂಗ್ ಇಂದ ಟಿಯರ್ಸ್ ಬರಬೇಕು ಆಮೇಲೆ ವಾಪಸ್ ಸ್ಮೈಲ್ ಬರಬೇಕು ಆ ಮೂಮೆಂಟ್ ಗೆ ಅಷ್ಟೇ ಅದ ಪರ್ಫಾರ್ಮ್ ಆಮೇಲೆ ಸ್ಮೈಲ್ ಬರಬೇಕು ಅದು ಸಿಂಗಲ್ ಟೇಕಲ್ ಆಗಬೇಕು ಹೌಡ್ ಯು ಡಿಡ್ ಯು ಪ್ರಿಪೇರ್ ಫಾರ್ ಇಟ್ ಆಮೇಲೆ ಸಿಂಗಲ್ ಟೇಕ್ ಅಲ್ಲಿ ಒಂದೇ ಟೇಕಲ್ ಮಾಡಿದ್ವಿ ಒನ್ ಮೋರ್ ಹೋಗಿಲ್ಲ ಒನ್ ಮೋರ್ ಇಲ್ಲ ಒಂದೇ ಫಸ್ಟ್ ಟೇಕ್ ಡನ್ ಅಂದ್ರೆ ನಾನು ಹೇಳಿಲ್ಲ ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಲೈಕ್ ದ ಕ್ಯಾರೆಕ್ಟರ್ ಸುಮಾರು ಸಿಚುವೇಶನ್ ನಿಮಗೆ ಏನಾಗುತ್ತೆ ಅಂದ್ರೆ ರಿಯಲ್ ಅನ್ಸಿಬಿಡುತ್ತೆ ಅಂದ್ರೆ ನನ್ನ ಮೈಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಇಫ್ ಐ ಫೀಲ್ ಸಮನ್ ಇಸ್ ಡೆಡ್ ಹಿಯರ್ ಐ ಕ್ಯಾನ್ ಸಿ ಹಿಮ್ ಡೆಡ್ ಹಿಯರ್ ಅಂದರೆ ಆಮೇಲೆ ಕೆಲವೊಂದು ಕ್ಷಣ ಇರುತ್ತೆ ಅದನ್ನ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತಲ್ಲ ಆ ಥರ ಒಂದಷ್ಟು ಮೆಮೊರೀಸ್ ಕಲೆಕ್ಟ್ ಆಗಿದೆ ನಾನು ಪರ್ಸನಲ್ ಐ ಕ್ಯಾನ್ ಯುಟಿಲೈಸ್ ಸೊ ನನಗೆ ತುಂಬ ದುಃಖ ಕೊಟ್ಟಿರುತ್ತೆ ಆ ಒಂದು ಕ್ಷಣದಲ್ಲಿ ನಾನು ಯಾವತ್ತೂ ಹತ್ತಿರಲ್ಲ ಲೈಕ್ ಪ್ರಾಕ್ಟಿಕಲ್ ಲೈಫಲ್ಲಿ ನಾನು ಯಾವತ್ತೂ ಅಳಲ್ಲ ಮನ್ಸ್ ಹೇಳ್ತಾರಲ್ಲ ನಾನು ಅಳದೆ ಹೋದ್ರೂ ಮನ್ಸ್ ನಂದು ಹತ್ತಿತ್ತು ಅನ್ನೋ ಥರ ಆ ಥರ ಒಂದು ಸಿಚುವೇಷನ್ಸ್ ಮೆಮೊರೀಸ್ ಅಲ್ಲಿ ಇರುತ್ತಲ್ಲ ಅದೊಂದು ಫ್ರಾಕ್ಷನ್ ಹಿಂಗೆ ಕಣ್ಣು ಮುಂದೆ ಬಂದಿದ್ರು ಸಾಕು ಇಟ್ ಸ್ಟಾರ್ಟ್ಸ್ ಸೊ ಐ ಜಸ್ಟ್ ಯುಟಿಲೈಸ್ ಇಟ್ ಇನ್ ಅ ಗುಡ್ ವೇ ಅದರಿಂದ ಒಳ್ಳೆ ಮಾಡ್ಕೊಳ್ತಾ ಆರ್ಟಿಸ್ಟ್ ಆಗಿ ಡೈರೆಕ್ಟರ್ ಆಗಿ ನಿಮಗೂ ಅಷ್ಟೇ ಆರ್ಟಿಸ್ಟ್ ಆಗಿ ಡೈರೆಕ್ಟರ್ ಆಗಿ ನಿಮ್ಮ ಫೇವ್ರೇಟ್ ಅಥವಾ ಐಡಲ್ಸ್ ಅಥವಾ ನಿಮಗೆ ಇನ್ಸ್ಪೈರ್ ಮಾಡಿದವರು ಯಾರು ಇನ್ ಟರ್ಮ್ಸ್ ಆಫ್ ಟೆಲ್ ಮಿ ಒನ್ ಆಕ್ಟರ್ ಒನ್ ಡೈರೆಕ್ಟರ್ ಆಕ್ಟಿಂಗ್ ಅಲ್ಲಿ ನವಾಜುದ್ದೀನ್ ಸಿದ್ದಿಕಿ ಆ್ಯಂಡ್ ಡೈರೆಕ್ಟರ್ಸಲ್ಲಿ ರಾಜು ಇರಾನಿ ಸರ್ ಅಂದರೆ ವಾಯ್ ಅಂತಾನು ಹೇಳ್ತೀನಿ ಬಿಕಾಸ್ ಅವರು ಒಂದೇ ಸೀನಲ್ಲಿ ಇಮೋಷನ್ಸ್ ಸ್ಟೋರಿ ಆ್ಯಂಡ್ ಕಾಮಿಕ್ಟ್ ಈ ಮೂರನ್ನು ಬ್ಲೆಂಡ್ ಮಾಡ್ತಾರಲ್ಲ ನನಗೆ ಅದು ತುಂಬ ಅಂದರೆ ತುಂಬ ಇಷ್ಟ ಆ್ಯಂಡ್ ವಾಯ್ ನವಾಸರ್ ಒಂದು ಅವರು ನನಗೆ ಲೆಕ್ಚರರ್ ಕೂಡ ಆಗಿದ್ರು ಲೈಕ್ ನಾನು ಕೋರ್ಸ್ ಮಾಡಬೇಕಾದ್ರೆ ಲೈಕ್ ಒಂದಷ್ಟು ಕ್ಲಾಸಸ್ ತಗೊಂಡಿದ್ರು ಅವರು ಆ್ಯಂಡ್ ಒಂದಷ್ಟು ಪ್ರೊಸೆಸ್ ಅವ್ರು ಹೇಳಿಕೊಟ್ರು ಲೈಕ್ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಫಾರ್ ಎಕ್ಸಾಂಪಲ್ ಅವ್ರದ್ದು ಗ್ಯಾಂಗ್ಸ್ ಆಫ್ ವಾಸಿಪುರಲ್ಲಿ ಲಾಸ್ಟ್ ಸೀನ್ ಇದೆ ಅವರು ಬಾತ್ರೂಮ್ ಹತ್ರ ಶೂಟ್ ಮಾಡ್ತಾರೆ ಗೊತ್ತಾ ಸೊ ಅವ್ರು ಅವ್ರು ನನಗೆ ಅದನ್ನು ಹೇಳ್ಕೊಟ್ರು ಹೌ ಹಿ ಡಿಡ್ ದ್ಯಾಟ್ ಸೀನ್ ಸೊ ಇಟ್ ವಾಸ್ ಇಷ್ಟು ವರ್ಷ ಅವ್ರು ಏನು ಸ್ಟ್ರಗಲ್ ಮಾಡಿದಾರಲ್ಲ ಆ ಲಾಸ್ಟ್ ಶಾರ್ಟ್ ಮಾಡಬೇಕಾದ್ರೆ ದಿಸ್ ಇಸ್ ದ ಲಾಸ್ಟ್ ಆಫ್ ಮೈ ಸ್ಟ್ರಗಲ್ ಅಂತ ಅವರು ಆ ಶಾರ್ಟ್ ಮಾಡಿದಂತೆ ಸೊ ಹೌ ಹಿ ಯುಟಿಲೈಸ್ ಹಿಸ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಫಾರ್ ದ್ಯಾಟ್ ಆ್ಯಕ್ಟ್ ಸ್ಟ್ರೀ ನಾನು ಒಂದು ಲಾಸ್ಟ್ ಪಾಯಿಂಟ್ ಹೇಳಿದೆ ನೋಡಿ ಸೊ ಸ ಸೊ ಕೆಲವೊಂದು ಪ್ರಾಸೆಸ್ ಏನಿದೆ ಅಸ್ ಆನ್ ಆ್ಯಕ್ಟರ್ ನನಗೆ ಅದು ತುಂಬ ಇಷ್ಟ ವೆರೈ ರೈಸ್ ವೆರಿ ರಾಯಸ್ ಸರ್ ನಿಮಗೆ ಇಷ್ಟವಾದ ಅಥವಾ ನೀವು ಇನ್ಸ್ಪಿರೇಷನ್ ತೊಗೊಂಡ ಒಬ್ಬ ಡೈರೆಕ್ಟರ್ ಆ್ಯಂಡ್ ನಿಮಗೆ ತುಂಬ ಇಷ್ಟವಾದ ಈಗಿನ ಇದರಲ್ಲಿ ನನಗೆ ನಮ್ಮ ಇಂಡಸ್ಟ್ರಿ ಯೋಗ ಯೋಗರಾಜ್ ಭಟ್ರೇ ಇಷ್ಟ ನನಗೆ ಯಾಕೆ ಅಂದರೆ ಒಂದು ದೊಡ್ಡ ಫಿಲೋಸಫಿನ ಸರಳವಾಗಿ ಹೇಳೋದು ನಾನು ನಾನು ಯಾವ ಡೈರೆಕ್ಟ್ರಲ್ಲೂ ಅಷ್ಟು ನೋಡಿಲ್ಲ ಅಲ್ಲ ಅವ್ರು ಅವ್ರ ಹತ್ರನೂ ಒಂದು ಹಾಡು ಬರ್ಸುತ್ತಾನೆ ಮತ್ತೆ ನನಗೆ ಅವರು ತುಂಬ ಕ್ಲೋಸ್ ಒಂಥರ ಮಾನಸಿಕ ಗುರು ಇದ್ದಂಗೆ ಅವ್ರ ಸಿನಿಮಾಗಳೆಲ್ಲ ನಾನು ತುಂಬ ಸರಿ ನೋಡ್ತೀನಿ ಎಷ್ಟು ಎಷ್ಟು ಈಸಿಯಾಗಿ ಹೇಳ್ಬಿಟ್ರು ಎಷ್ಟು ದೊಡ್ಡ ಒಂದೊಂದು ಸೀನಲ್ಲೇ ಒಂದು ಕತೆ ಇರುತ್ತಲ್ಲ ಈಗ ಅರ್ಥ ದೊಡ್ಡ ಫಿಲಾಸಫಿನ ಅಷ್ಟು ಸರಳವಾಗಿ ಹೇಳುವಂಥ ಡೈರೆಕ್ಟರ್ ನಾನು ನನಗೆ ಇಂಡಿಯನ್ ಡೈರೆಕ್ಟ್ರಲ್ಲಿ ಇಲ್ಲ ಆ ಥರದ್ದು ನೋಡಿಲ್ಲ ಸೊ ಆ ಕಾರಣಕ್ಕೆ ನನಗೆ ಅವರು ಇಷ್ಟ ಆರ್ಟಿಸ್ಟ್ ಅಂತ ಬಂದ್ರೆ ತುಂಬಾ ಜನ ಇಷ್ಟ ಕನ್ನಡಕ್ಕೆ ಬಂದ್ರೆ ಪ್ರಶ್ನೆ ನಿಮ್ಮ ಈ ಪಯಣ ರೈಟ್ ಇದರಲ್ಲಿ ಯಾವ ಮಟ್ಟವನ್ನ ತಲುಪಿದ್ರೆ ಅಥವಾ ಯಾವ ಡೆಸ್ಟಿನೇಷನ್ ಯಾವ ಗೋಲ್ ಅನ್ನ ತಲುಪಿದ್ರೆ ನಿಮಗೆ ಹಾ ಓಕೆ ಈ ಪಯಣದಲ್ಲಿ ನಾನು ಭಾಗಿಯಾಗೋದಕ್ಕೂ ಸಾರ್ಥಕವಾಯ್ತು ಅಂತ ಅನ್ಸೋದು ಈ ಸಿನಿಮಾನ ನಾವು ಕಮರ್ಷಿಯಲಿ ಎಲ್ಲ ಇಷ್ಟು ಬಿಸ್ನೆಸ್ ಆಗದೆ ಇದ್ರೆ ಹೆಂಗೆ ಅದೆಲ್ಲ ಯೋಚನೆ ಇಲ್ಲ ಈ ಸಿನಿಮಾನ ಈ ಕಥೆನ ಈ ಸ್ಕ್ರಿಪ್ಟನ್ನ ಜನ ನೋಡ್ಲೇ ನೋಡಿಲ್ಲ ಅಂದ್ರೆ ಅದು ಥಿಯೇಟರ್ ಅಲ್ಲಿ ಎಂಥ ಒಂದು ಮಿಸ್ ಮಾಡ್ಕೊಳ್ತಾರಲ್ವಾ ಅಂತ ಕಾಡ್ತಾ ಇರುತ್ತೆ ಸದ್ಯಕ್ಕೆ ಇದ್ರ ಗುರಿ ಗೋಲ್ ರೀಚ್ ಆಗಿದೆಯೋ ಅಂತ ಅನ್ಸೋದು ಒಂದಿಷ್ಟು ಜನ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಆ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಆಗಲೇ ಇಲ್ಲ ಅಂದರೆ ಮಿಸ್ ಮಾಡ್ಕೊಂಡು ಬಿಡ್ತಾರಲ್ಲ ಹಿಂಗೆ ಅದಕ್ಕೆ ಆನ್ಸರೇ ಇಲ್ಲ ನಮಗೆ ಅದು ಯಾವಾಗಲೂ ಈಗ ಕಾಡ್ತಾ ಇರುತ್ತೆ ಇದು ನೋಡಿಲ್ಲ ಅಂದರೆ ನಮಗಿರೋ ದುಡ್ಡು ಲಾಸ್ ಆಗಿಬಿಡುತ್ತಲ್ಲ ಅಂತ ಆ ಭಯದಕ್ಕಿಂತ ಒಂದು ಒಳ್ಳೆ ವಿಷಯನ ಒಂದು ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಆ ಭಯ ಈ ಲಾಸ್ಟ್ ವೀಕ್ವರೆಗೂ ಇತ್ತು ಈ ದುನಿಯಾ ಮತ್ತೆ ಇದು ಸಿನಿಮಾ ರಿಲೀಸ್ ಆಗಿ ಜನ ಬರ್ತಾ ಇದಾರೆ ಅನ್ನೋ ಕಾನ್ಫಿಡೆನ್ಸ್ ಒಂದು ಪಾಸಿಟಿವ್ ವೈಬ್ ಹಾ ಒಂದಿಷ್ಟು ಜನ ಆದ್ರೂ ನೋಡ್ತಾರೆ ಇದನ್ನ ಕರೆಕ್ಟ್ ಅಂತ ಒಂದು ಖುಷಿ ಆಗ್ತಾ ಇದೆ ಗೋಲ್ ಅದೇ ಎಲ್ಲ ಒಂದಿಷ್ಟು ಜನ ನೋಡಿದ್ರೆ ನಮ್ಗೆ ನಾವು ಮಾಡಿದ ಇಷ್ಟು ಕೆಲಸ ಇಷ್ಟೆಲ್ಲ ಯೋಚನೆ ಮಾಡಿದ್ದು ಸ್ಕ್ರಿಪ್ಟಲ್ಲಿ ಯೋಚನೆ ಮಾಡಿದ್ದು ಆ ಎಡಿಟಿಂಗ್ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದು ಕಲರ್ ಸೌಂಡ್ ಪ್ರತಿ ಒಂದಕ್ಕೂ ಕೆಲಸ ಮಾಡಿದ ಡೇ ಅಂಡ್ ನೈಟ್ ಕೆಲಸ ಮಾಡಿದಿರಿ ಅದು ಕೆಲಸ ಬಂದಿದೆಯಲ್ಲ ನೋಡ್ಬೇಕು ಅವರು ಅಂತ ಅರ್ಥ ಚೆನ್ನಾಗಿ ಗಂಟು ಹಾಕಿದ್ರಿ ನೀವು ನಾನ್ ನೀವು ಯಾಕೆ ನಿರ್ದೇಶಕನ ಹಾಕಬೇಕು ಅಂತ ಕೇಳಿದಾಗ ನೀವು ಹೇಳಿದ್ರಿ ಏನೋ ಹೇಳೋದಿದೆ ಹೊಸದಾಗಿ ಹೇಳೋದಿದೆ ಅಂತ ಸೊ ಅದೇ ಒಂದು ಒಂಥರ ಕನ್ಸರ್ನ್ ಇಲ್ಲೂ ಇದೆ ಅಯ್ಯೋ ನಾನು ಏನೋ ಹೇಳಿದೀನಿ ಅದನ್ನ ಹೇಗಾದ್ರೂ ಜನ ನೋಡ್ಬೇಕು ಬಿಸ್ ಆಗತ್ತಲ್ಲ ಅಂತ ಲಭ್ಲಿ ನಿಮ್ಮ ಮೈಂಡ್ ಅಲ್ಲಿ ನಿಮ್ಮ ಜರ್ನಿ ತುಂಬಾ ದೊಡ್ಡದಿದೆ ಅಂತ ನನಗನ್ಸತ್ತೆ ಸೊ ಹೆಡ್ ನಾಟ್ ನಾಟ್ ಜಸ್ಟ್ ವೇರ್ ಅಂತ ಎಕ್ಸಾಕ್ಟ್ ಸ್ಪಾಟ್ ಇಲ್ಲ ಬಟ್ ಅನ್ಸ್ಟಾಪಲ್ ಅಂತ ಇಟ್ಸ್ ನೆವರ್ ಎಂಡಿಂಗ್ ಅಂದರೆ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್ ಕರ್ಮಭೂಮಿ ಅಂತ ಹೇಳೋದಲ್ಲ ಪ್ರಪಂಚನ ಬಿಕಾಸ್ ಯು ನೀಡ್ ಟು ವರ್ಕ್ ಯು ನೀಡ್ ಟು ಎಕ್ಸ್ಪ್ಲೋರ್ ನೀಡ್ ಟು ಎಕ್ಸ್ಪೀರಿಯನ್ಸ್ ಅಂಡ್ ಈ ಒಂದು ಫೀಲ್ಡಲ್ಲಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಎವ್ರಿ ಡೇ ಐ ಕೆನ್ ಎಕ್ಸ್ಪೀರಿಯನ್ಸ್ ನ್ಯೂ ಥಿಂಗ್ಸ್ ಸೊ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗ್ತಾ ಇರಬೇಕು ಫಾರ್ ಇಟ್ಸ್ ಅಂಡ್ ಎಲ್ಲಿವರೆಗೂ ಮೈ ಲೈಫ್ ಇಸ್ ಇನ್ ಆನ್ ಮೈ ಟರ್ಮ್ಸ್ ಅಲ್ಲಿವರೆಗೂ ಹಾಗೆ ಹೋಗ್ತಾ ಇರಲಿ ಐ ಡೋಂಟ್ ಹ್ಯಾವ್ ಅ ಎಂಡಿಂಗ್ ಬಟ್ ದಾರಿ ಗೊತ್ತಿದೆ ಅದ್ರದ್ದು ಎಂಡ್ ಪಾಯಿಂಟ್ ಇಲ್ಲ ಬಿಕಾಸ್ ಸಿನಿಮಾನ ಕಂಪ್ಲೀಟ್ಲಿ ಕಲಿಯಕ್ಕೆ ಆಗದೇ ಇಲ್ಲ ಅಥವಾ ನಾನು ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂತ ಅದು ಯಾವುದೇ ಪಾಯಿಂಟೇ ಇಲ್ವಲ್ಲ ಎವ್ರಿ ಡೇ ನ್ಯೂ ಥಿಂಗ್ಸ್ ಕಮಿಂಗ್ ಅಪ್ ಸೊ ನನಗೆ ಸಿನಿಮಾ ಅಂತ ಈಗಲೂ ಏನಿದ್ದೀನಿ ಐ ವಾಂಟ್ ಟು ಯು ವರ್ಕ್ ವಿತ್ ನ್ಯೂ ರಿಗ್ಸ್ ಐ ವಾಂಟ್ ಟು ವರ್ಕ್ ಇನ್ ನ್ಯೂ ಸ್ಟುಡಿಯೋಸ್ ಐ ವಾಂಟ್ ಟು ಇನ್ಕ್ಲೂಡ್ ನ್ಯೂ ಟೆಕ್ನಾಲಜೀಸ್ ಏನೇನು ಹೊಸ ಸಿನಿಮಾ ಒಂದು ಇಂಟರ್ನ್ಯಾಷನಲ್ ರೇಂಜ್ಗೂ ಏನೇನು ಟೆಕ್ನಾಲಜಿ ಇದೆ ನಾನು ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೊ ನನಗೆ ಇಟ್ಸ್ ಲೈಕ್ ಐ ನೀಡ್ ಟು ಅಪ್ಡೇಟ್ ಐ ವಾಂಟ್ ಟು ಗೆಟ್ ದೆಮ್ ಹಿಯರ್ ನನ್ ನನಗೆ ಏನು ಅಂತಂದರೆ ದಿಸ್ ಈಸ್ ಅಪ್ ಓನ್ಲಿ ಆಪರ್ಚುನಿಟಿ ಇದು ಒಂದು ವರ್ಕ್ ಆಗ ಆಗಿದೆ ಅಂತ ಅಂದರೆ ವಿ ಕೆನ್ ಗೆಟ್ ನ್ಯೂ ಟೆಕ್ನಾಲಜೀಸ್ ನಮ್ಗೆ ಒಂದಷ್ಟು ಎಫರ್ಟ್ ನಾವು ಹಾಕಿದಾಗ ಅದು ರಿಸಲ್ಟ್ ಬಂದಾಗ ಇನ್ನೂ ಇದನ್ನ ಡೆವಲಪ್ ಮಾಡೋಕ್ ನೋಡ್ತೀವಿ ಈ ಒಂದು ಜಾಗನ ಅಂದರೆ ನಮಗೆ ಗೊತ್ತಾಗ್ತಿದೆ ವಾಟ್ ಆರ್ ವಿ ಲ್ಯಾಕಿಂಗ್ ಏನ್ ಟೆಕ್ನಾಲಜಿ ಎಕ್ವಿಪ್ಮೆಂಟ್ಸ್ ಇಲ್ಲಿ ಯಾವುದೂ ಇಲ್ಲ ವಿ ಆರ್ ಎಡ್ಜಸ್ಟಿಂಗ್ ಥಿಂಗ್ಸ್ ರೆಫರೆನ್ಸ್ ಮಾತ್ರ ಹಾಲಿವುಡ್ ಎತ್ಕೋತೀವಿ ಇದು ಮಾಡೋದು ಮಾತ್ರ ಇಲ್ಲಿ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಸೊ ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್ ಸೊ ನನಗೆ ಅದನ್ನೆಲ್ಲ ಇಲ್ಲಿ ತೊಗೊಂಡು ಬರಬೇಕು ಅಂತ ಇದೆ ಅದ್ರ ಜೊತೆ ಕೆಲಸ ಮಾಡಬೇಕು ಇಲ್ಲಿ ಜನಕ್ಕೆ ಅದನ್ನೆಲ್ಲ ಯೂಸ್ಫುಲ್ ಮಾಡಬೇಕು ಅಂತ ಆಲ್ ದಟ್ ಐ ಹ್ಯಾವ್ ಆಸ್ ಆಫ್ ನಾವು ಇಲ್ಲ ವೆರಿ ನೈಸ್ ಈಗ ರಾನಿ ಆದ್ಮೇಲೆ ನೀವು ಯಾವ ಚಿತ್ರವನ್ನ ಮಾಡಬೇಕು ಅನ್ನೋದು ನಿಮ್ಗೆ ರಾನಿ ಆದ್ಮೇಲೆ ನಂತರ ನೆಕ್ಸ್ಟ್ ಫೈವ್ ಫಿಲ್ಮ್ಸ್ ಏನೇನು ಮಾಡಬೇಕು ಅಂತ ಪ್ಲಾನ್ ಇದೆ ಅದನ್ನ ಹೇಗೆ ಮಾಡಬೇಕು ಯಾವ ಸ್ಕೇಲಲ್ಲಿ ಅಲ್ಲಿ ಮಾಡಬೇಕು ಅದಕ್ಕೆ ಯಾವ ಎಕ್ವಿಪ್ಮೆಂಟ್ಸ್ ಬೇಕು ಯಾವ ಟೆಕ್ನಿಷಿಯನ್ಸ್ ಬೇಕು ಯಾವ ಟೆಕ್ನಾಲಜಿ ಯೂಸ್ ಮಾಡಬೇಕು ಯಾವ ಸ್ಟುಡಿಯೋ ಯೂಸ್ ಮಾಡಬೇಕು ಎಲ್ಲೋಗಿ ಶೂಟ್ ಮಾಡಬೇಕು ಎಲ್ಲ ಐನೋ ಸೂಪರ್ ಆ ಪ್ಲಾನ್ ಆಸ್ ಪರ್ ಪ್ಲಾನ್ ನೀವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ರಾಣಿ ಒಂದು ದೊಡ್ಡ ಸಕ್ಸಸ್ ಆಗ್ಲಿ ಆ ಐದು ಚಿತ್ರಗಳಲ್ಲಿ ಗುರುತೇಜವ್ರ ಜೊತೆ ಮತ್ತೆ ಚಿತ್ರವನ್ನು ಮಾಡಿ ಆಲ್ ಯು